ಎಲ್ಲ ಮುದ್ದು ಮಕ್ಕಳಿಗೆ ಪ್ರೀತಿಯ ನಮಸ್ಕಾರ. ಅಲ್ಲ, ಮುದ್ದು ಮಕ್ಕಳು ಅಂತ ಹೇಳಿದ್ರಿ, ಬೇಕಿತ್ತ ಬೇಡಾಗಿತ್ತ ಗೊತ್ತಾಗಲಿಲ್ಲ, ಅದೇ ಕೇಳಿದ್ ನಾನು. ಅದು ನೀವೆಲ್ಲ ಈಗ ದೊಡ್ಡವರಾಗಿದ್ದೀರಿ ಅಂತ ಹೇಳಿಲ್ಲ ಮನೆಯಲ್ಲಿ, ಮನೆಯಲ್ಲೆಲ್ಲ ನೀವು ದೊಡ್ಡಾಗಿದ್ಯಾ ಸಣ್ಣ ಮಗು ಅಲ್ಲ ಅಂತ ಹೇಳಿಲ್ವಾ? ಮತ್ತೆ ಈಗ ನಾನು ಮುದ್ದು ಮಕ್ಕಳು ಅಂತ ಕರೆದ್ರೆ ಬೇಕಾ? ಯಾಕೆ? ವಾವ್, ಸೂಪರ್. ಅಯ್ಯೋ, ನಾನು ಯಾವಾಗ್ಲೂ ಅನ್ಕೊಳ್ಳೋದು ಈ ತರ ನೀವು ಬೇಕಂತ ಹೇಳಿದಾಗ ಅದ್ರ ಅರ್ಥ ಏನಂದ್ರೆ ನಿಮ್ಮನ್ನು ಯಾರು ಮುದ್ದು ಮಕ್ಕಳು ಅಂತ ಕರೆಯುವುದಿಲ್ಲ ಮನೆಯಲ್ಲಿ ಅಂತ. ಮನೇಲಿ ಕರಿತಿರ್ತಿದ್ರೆ ನಾನು ಏ ಬೇಕಾ, ಏ ನೀವೇನ್ ಕರೆಯೋದು, ನಮ್ಮನ್ನ ಮನೇಲೆ ಕರೀತಾರೆ, ಏನ್ ಸ್ಪೆಷಲ್ ಅನ್ಸಿರೋದಲ್ವಾ? ಆಗ ನನ್ಗೆ ಅನ್ನಿಸೋದು ನಿಮ್ಮ ಅಪ್ಪ ಅಮ್ಮನೇ ಇರ್ಬೇಕಾಗಿತ್ತಿಲ್ಲಿ ಅಂತ ಅಲ್ವಾ? ನಾವು ಯಾವಾಗ್ಲೂ ಹದಿಹರೆಯದ ಆರೋಗ್ಯ ಅಂತ ಮಾತಾಡಿದಾಗ ಎಷ್ಟು ಹದಿಹರೆಯದ ಬಗ್ಗೆ ನಿಮ್ಗೆ ನಾವು ತಿಳಿಸ್ಬೇಕು ಅಷ್ಟೇ ನಿಮ್ಮ ಅಪ್ಪ ಅಮ್ಮನವರಿಗೂ ತಿಳಿಸ್ಬೇಕು, ಅವ್ರ ಹದಿಹರೆಯ ದಾಟಿ ಬಂದಿದ್ರು ಕೂಡ. ಯಾಕೆ ಮತ್ತೆ ನೆನಪಿಸ್ಬೇಕಾಗುತ್ತೆ, ಇದೇ ನನಗೂ ಕೂಡ ಭಾವನೆಗಳಿತ್ತು, ನಾನು ಅದನ್ನು ಬಿಟ್ಟು ಎಷ್ಟೋ ದೂರ ಬಂದ್ಬಿಟ್ಟಿದ್ದೀನಿ, ಈಗ ನನ್ನ ಮಕ್ಕಳಿಗೆ ನಾನು ಮತ್ತೆ ಮುದ್ದುಂದೆಲ್ಲ ಕರಿಬೇಕು ಅನ್ನಿಸ್ತಾ ಉಂಟು. ರಣ್ಣ, ಆ್ಯಕ್ಚುಲಿ ಇವೆಲ್ಲ ಸಣ್ಣ ಮಕ್ಕಳಲ್ಲೇ ಅಲ್ಲ, ದೊಡ್ಡೂರ ಆಗ್ಬಿಟ್ಟಿದ್ದೀರಾ, ಎಲ್ಲ ನಿರ್ಧಾರ ತಗೊಳಕ್ ಬರುತ್ತೆ ಎಲ್ಲ. ಆದರೂ ಕೂಡ ಮನುಷ್ಯ ಸಹಜವಾಗಿ, ಅಥವಾ ಮನುಷ್ಯ ಅಂತ ನಾನು ಹೇಳೋದಿಲ್ಲ, ಒಂದು ಪ್ರಾಣಿ ಸಹಜವಾದ ಅದು ಒಂದು ಆಕಾಂಕ್ಷೆ ಅಲ್ವಾ? ಒಂದು ನಾಯಿ ಆಗಲಿ, ಬೆಕ್ಕಾಗಲಿ, ಒಂದು ಹಸು ಆಗಲಿ, ಒಂದು ಆಡಾಗಲಿ, ಎಂಥದೇ ಆಗಲಿ. ಮೊನ್ನೆ ಒಂದು ವಾಟ್ಸಪ್ನಲ್ಲಿ ನಾನು ನೋಡಿದೆ, ಅವನು ಅವನ ಆಡನ್ನು ಸಾಕಿ ಅವನು ಮಾರ್ತಿದ್ನಂತೆ. ಎಂತಕ್ಕೆ ಮಾರ್ತಿದ್ನ ನನಗೆ ಗೊತ್ತಿಲ್ಲ, ಕೊಲ್ಲಿಕ್ಕೆ ಮಾರ್ತಿದ್ರು ಎಂತಕ್ಕೆ ಮಾರ್ತಿದ್ರು. ಅವನು ಆ ವಿಡಿಯೋದಲ್ಲಿ ನಾನು ನೋಡಿದ್ದು ಹಿಂಗೆ ಯಾವುದೋ ಒಂದು ಗ್ರೂಪ್ನಲ್ಲಿ ಬಂದಿದ್ದು, ಅವನು ಅವನ ಬಾಸ್ನ ಅಂದರೆ ಅವನ ಯಜಮಾನ ಮೇಲೆ ಮುಖ ಇಟ್ಟು ಅಳುತ್ತಿದೆ ಅದು ಆಡು, ನಾನು ಹೋಗೋದಿಲ್ಲ ಅಂತ. ನಾನು ಅದನ್ನು ನಮ್ಮ ಮನೆಯಲ್ಲೂ ನೋಡಿದ್ದೀನಿ. ನಮ್ಮ ಹಸು ಎಲ್ಲ, ನಮ್ಮನೇಲಿ ಹಸು ಇತ್ತು ನಾವು ಚಿಕ್ಕವರಿದ್ದಾಗ, ಈಗಲೂ ಇದೆ. ಆವಾಗ ನಮ್ದು ಏನಾಗ್ತಿತ್ತು, ವಯಸ್ಸಾಗಿದೆ ಅಂತ ಹಸುಗಳಿಗೆ ನಮ್ಮಲ್ಲಿ ಊರಿನಲ್ಲಿ ಈಗ ನಾವು ಬೈಹುಲ್ಲು ಹಾಕಬೇಕು, ಪೇಟೆ ಎಲ್ಲ ಇದ್ದರೆ ಅದಕ್ಕೆ ಹಸಿ ಹುಲ್ಲು ಸಿಗ್ತದಲ್ವ? ಹಾಗೆ ನಮ್ಮ ಅಪ್ಪ ಅದಕ್ಕೆ, ಅಪ್ಪ ಅಥವಾ ಅಮ್ಮ ಡಿಸೈಡ್ ಮಾಡ್ತಾ ಇದ್ರು, ಅದಕ್ಕೆ ಇನ್ನು ಬೈಹುಲ್ಲು ತಿನ್ನಲಿಕ್ಕೆ ಆಗೋದಿಲ್ಲ, ಹಲ್ಲೆಲ್ಲ ಹೋಗಿರ್ತದೆ ವೀಕ್ ಆಗಿರ್ತದೆ, ಸೊ ಹಸಿ ಹುಲ್ಲಾದರೂ ತಿನ್ಬೋದು. ಹಾಗೆ ನಮ್ಮ ಮನೆಯಲ್ಲಿ ಆಗೋದಿಲ್ಲ ಅಂತ ನಾವು ಅದನ್ನು ಯಾರಿಗೆ ತೋಟ ಇದೆ ಗದ್ದೆ ಇದೆ ಅವರಿಗೆ ಕೊಡುವಾಗ ಆ ಹಸು ವಾಪಸ್ ನಮ್ಮ ಮನೆಗೆ ಬರೋದು, ಹುಡುಕಿಕೊಂಡು ಬೆಳಿಗ್ಗೆ ಎದ್ದು 6 ಗಂಟೆಗೆ ನಾವು ಬಾಗಿಲು ತಿರೋ ಮಾತಾಡೋದು. ಅಂದರೆ ಈ ಪ್ರೀತಿ ಅನ್ನುವಂಥದ್ದು ನಮಗೆ ಮೂಲಭೂತವಾಗಿ ಹೇಗೆ ನಮಗೆ ಹಸಿವಾಗ್ತದೆ, ನಮಗೊಂದು ಬಟ್ಟೆ ಬೇಕನ್ನಿಸ್ತದೆ, ನಮಗೊಂದು ಮನೆ ಬೇಕನ್ನಿಸ್ತದೆ, ಅದನ್ನೆಲ್ಲ ಮೀರಿ ಪ್ರೀತಿ ಅನ್ನುವಂಥದ್ದು ನಮಗೆ ಯಾವಾಗಲೂ ಮನುಷ್ಯ ಸಹಜವಾಗಿ ಬಯಸುವಂಥ ಗುಣ. ಹಾಗಾಗಿ ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ನಾವು ವಿಷಯಕ್ಕೆ ಪ್ರವೇಶ ಮಾಡೋಣ. ಇಲ್ಲಿ ಹದಿಹರೆಯದ ಆರೋಗ್ಯ ಅಂತ ಇದೆ, ನಾನು ಹದಿಹರೆಯದ ಅನಾರೋಗ್ಯ ಅಂತ ಹೇಳಲಿಲ್ಲ. ಅಂದರೆ ಹದಿಹರೆಯ ಒಂದು ಪರಿವರ್ತನೆಯ ಒಂದು ಸಮಯ, ಅಂದರೆ ಬಾಲ್ಯದಿಂದ ನೀವು ಪ್ರೈಮರಿ ಸ್ಕೂಲಿನಿಂದ ಪ್ರೌಢ ಶಾಲೆಗೆ ಬರುವಾಗ ಬರೀ ತರಗತಿಯಲ್ಲಿ ಮಾತ್ರ ನೀವು ನಿಮ್ಮದು ಬದಲಾವಣೆ ಆಗಿರುವುದಿಲ್ಲ, ಶಾರೀರಿಕವಾಗಿ, ಮಾನಸಿಕವಾಗಿ, ಮತ್ತು ಚಿಂತನೆಗಳಲ್ಲಿ, ಸಾಮಾಜಿಕವಾಗಿ, ಪ್ರತಿಯೊಂದರಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ. ಅದು ನಮಗೆ ಗೊತ್ತಾಗೋದೇ ಇಲ್ಲ, ಅಂದರೆ ಹಂತ ಹಂತವಾಗಿ ಆಗುತ್ತಾ ಹೋಗುತ್ತೆ. ಸೊ ಹೇಗೆ ಅದು ಹದಿಹರೆಯ ಅಂತಂದರೆ, ಈಗ ಒಂದು ಗಿಡ ಮರ, ಒಂದು ಸಣ್ಣ ಗಿಡ ಇರೋದು ಅದು ದೊಡ್ಡದಾಗಿ, ಅದು ವಸಂತ ಋತು ಅಂತ ಇಲ್ಲಿ ಒಂದು ಅದನ್ನು ಕಾವ್ಯಾತ್ಮಕವಾಗಿ ಹೇಳಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡಿದ್ವಿ. ಬಾಲ್ಯದ ಮುಗ್ಧತೆ, ಇನ್ನೋಸೆನ್ಸ್, ಯಾರು ಹೇಳಿದ್ರು ನಂಬುವಂಥ ಒಂದು ಸಿಚುವೇಶನ್ ಅಲ್ವಾ? ಎಲ್ಲಿವರೆಗೆ ನಮ್ಮ ಮುಗ್ಧತೆಗೆ ನಮ್ಮ ಅಪ್ಪ ಅಮ್ಮನ ಹಿಡಿದು, ಇದು ನಿನ್ನಪ್ಪ, ಇದು ನಿನ್ನಮ್ಮ, ಇದು ತಂಗಿ, ತಮ್ಮ ನಾವು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಹೌದಾ, ಇವರೇ ಯಾ ಗ್ಯಾರಂಟಿಯಾ? ನಾವು ಶಾಲೆಯಲ್ಲಿ ಇರುವಾಗಿತ್ತು, ಇದು ನನ್ನ ಅಣ್ಣ ಅಂತಂದರೆ ಕಸ ಅಣ್ಣವಾ ಅಂತ ಕೇಳೋದು, ಈಗ ಹತ್ರದ್ದೇನು ಇಲ್ಲ ಅಂತಿತ್ತು. ಅಂದರೆ ಮೊದಲೆಲ್ಲ ಆದರೆ ಅಣ್ಣ ತಮ್ಮಂದರು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಒಂದೇ ಮನೆಯಲ್ಲಿ ಇರ್ತಾ ಇದ್ರು, ಈಗ ಕಸಿನ್ಸ್ ಅಂದರೆ ಮುಗೀತು, ಕಾಸ ಅಣ್ಣ, ಕಾಸ ತಂಗಿ, ಕಾಸ ತಮ್ಮ ಎಲ್ಲ ಮರ್ತೋಗ್ಬಿಟ್ಟಿದ್ವಿ. ಸೊ ಆ ಮುಗ್ಧತೆ ಏನೆಲ್ಲ ಹೇಳಿದ್ರು ನಂಬುವಂಥದ್ದು, ಮತ್ತು ಪರಾವಲಂಬನೆ, ನಾವೆಲ್ಲದಕ್ಕೂ ಒಬ್ಬರ ಮೇಲೆ ಅವಲಂಬಿತರಾಗಿದ್ವಿ. ಇವಾಗ ಚಿಕ್ಕ ಮಗು, ನಿಮ್ಮ ಮನೆಯಲ್ಲೆಲ್ಲ ಒಂದು ತಂಗಿ ತಮ್ಮ ಇದ್ದಾರಾ ನೋಡಿದ್ದೀರಾ, ಅಥವಾ ನೀವೇ ತಂಗಿ ತಮ್ಮವ? ಸಣ್ಣ ಮಕ್ಕಳನ್ನ ನೋಡಿದ್ದೀರಾ, ಇಷ್ಟುದ್ದದ್ದು, ಇಷ್ಟು ಪಿಟ್ಟೆ ಇದ್ದದ್ದು, ಇಷ್ಟುದ್ದಾಗಿದ್ದು ಅಲ್ವಾ? ಸೊ ಮೊದಲು ಒಂದು 5-6 ತಿಂಗಳವರೆಗೆ ಮಲ್ಕೊಂಡೇ ಇದ್ದೋಗಿದ್ವಿ ಅಲ್ವಾ? ಎಲ್ಲ ಮೂತ್ರ ಮಲ ಎಲ್ಲ ಮಲಗಿದಲ್ಲೇ, ಆಮೇಲೆ ಸ್ವಲ್ಪ ಗೊತ್ತಾಯಿತು, ಮತ್ತು ಸ್ವಲ್ಪ ಕೂತು ಮಾಡ್ಲಿಕ್ಕೆ ಶುರು ಮಾಡಿ, ಹೊರಗೆ ಹೋಗ್ಲಿಕ್ಕೆ ಶುರು ಮಾಡಿ. ಆವಾಗೆಲ್ಲ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಗೊತ್ತಾಗ್ತಿತ್ತ ಮೂತ್ರ ಬರ್ತಾ ಇತ್ತು ಅಂತ ನಮಗೆ ಗೊತ್ತಿಲ್ಲ. ಆಗಿದ್ದದ್ದು ನಾವು ಆಗಿದ್ವಿ ಅಂತ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತದಾ? ನಾನು ಮಲ್ಕೊಂಡೇ ಇರೋದು, ಅಲ್ಲೇ ಮೂತ್ರ ಮಾಡೋದು, ಆದರೆ ಬೇರೆಯವ್ರು ಮಾಡೋದು ನೋಡಿದ್ದೀವಿ, ಬೇರೆ ಮಕ್ಕಳು ಮಾಡೋದು ನೋಡಿದ್ದೀವಲ್ವಾ, ನೋಡಿದ್ದೀವಿ ಇಲ್ವಾ? ಅಷ್ಟು ಡಿಪೆಂಡ್ ಆಗಿದ್ವಿ, ಅಷ್ಟು ಪರಾವಲಂಬನೆ. ಒಂದು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮನ್ನು 1ನೇ ಕ್ಲಾಸಿಗೆ ಯಾರೋ ಕರ್ಕೊಂಬಂದು ಶಾಲೆಗೆ ಬಿಡಬೇಕು ಅಲ್ವಾ? ಶಾಲೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಪ್ರತಿಯೊಂದಕ್ಕೂ. ಊಟ ಮಾಡಿಸ್ಬೇಕಾದ್ರೆ
ಊಟ ಮಾಡಿಸ್ಬೇಕಾಗಿತ್ತು. ಆ ಪರಾವಲಂಬನೆ ಅದನ್ನೆಲ್ಲ ಹಂತ ಹಂತವಾಗಿ, ಅದರಿಂದ ಅಸಹಾಯಕತೆ, ನಮಗೆಲ್ಲ ಹೋಗ್ಬೇಕಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ನಮ್ಗೇನೋ ಮಾಡ್ಬೇಕಂದ್ರೆ ಮಾಡೋಕ್ಕಾಗುದಿಲ್ಲ ಅಂತ ಎಲ್ಲ ಪರಿಸ್ಥಿತಿಯಿಂದ ನಾವು ವಿಕಾಸ ಹೊಂದಿಕೊಂಡು, ಬರೀ ಏನು ವಿಕಾಸ ಹೊಂದುತ್ತೆ, ಮೈ ಮನಗಳು ವಿಕಾಸ ಹೊಂದಿಲ್ಲ. ನಾನು ಅದೇ ಹೇಳಿದ್ದು, ಶಾರೀರಿಕವಾಗಿ ಬದಲಾವಣೆ ಆಗುತ್ತೆ, ಮನಸ್ಸಿನ ಚಿಂತನೆಗಳು ಬದಲಾವಣೆ ಆಗುತ್ತೆ. ಹಾಗೆ ಹೇಗೆ ಮರದಲ್ಲಿ ಒಂದು ಎಲೆ ಹೂವು ಹಣ್ಣು ಬಿಡುವ ಕಾಲು, ಹಾಗೆ ಆ ಮನಸ್ಥಿತಿ ನಮ್ಮಲ್ಲಿ ಪರಿಸ್ಥಿತಿ ಬದಲಾವಣೆ ಆಗ್ತಾ ಹೋದಾಗ ಅದನ್ನ ನಿಭಾಯಿಸುವಲ್ಲಿ ನಿಮಗೆ ಕಷ್ಟ ಆಗ್ಬೋದು. ಕೆಲವು ಸರ್ತಿ ನನ್ನ ದೇಹ ಯಾಕೆ ಹೇಗೆ ಬದಲಾವಣೆ ಆಗ್ತದೆ, ನನಗೆ ಇದು ಇಷ್ಟ ಇಲ್ಲ ಅನ್ನಿಸ್ಬೋದು, ಅಥವಾ ಆ ಥರ ದೇಹದ ಬದಲಾವಣೆ ಇಷ್ಟ ಆಗ್ಬೋದು, ಅಥವಾ ತುಂಬ ಕಿರಿಕಿರಿ ಅನ್ನಿಸ್ಬೋದು ಅಂತ ಎಲ್ಲ ಸಂದರ್ಭಗಳಲ್ಲಿ ಅದನ್ನು ನಾವು ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಒಂದು ವ್ಯಕ್ತಿಯಾಗಿ, ನಿಮ್ಮನ್ನು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ರೂಪಿಸುವಲ್ಲಿ ಎಷ್ಟು ಜನರ ಜವಾಬ್ದಾರಿ ಇದೆ, ಒಂದು ಕುಟುಂಬದ ಜವಾಬ್ದಾರಿ ಇದೆ, ಅಂದರೆ ತಂದೆ ತಾಯಿ ತಂಗಿ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರದ್ದು ಜವಾಬ್ದಾರಿ, ಒಂದು ಊರಿನ ಜವಾಬ್ದಾರಿ, ಒಂದು ಸಮುದಾಯದ ಜವಾಬ್ದಾರಿ ಇಡೀ. ಅದರಿಂದ ನೀವು ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ತೀರಾ, ಕೆಟ್ಟ ವ್ಯಕ್ತಿಯಾಗಿ ರೂಪುಗೊಳ್ತೀರಾ, ಅಂದರೆ ಪ್ರತಿ ನಮ್ಮ ಬದುಕಿನಲ್ಲಿ ಬರುವಂಥ ಘಟನೆಗಳು ನಮ್ಮನ್ನು ಒಳ್ಳೆಯ ಕಡೆಗೂ ಕರ್ಕೊಂಡು ಹೋಗ್ಬೋದು, ನಮ್ಮನ್ನು ಕೆಟ್ಟ ಕಡೆಗೂ ಕರ್ಕೊಂಡು ಹೋಗ್ಬೋದು. ಅದರಿಂದಾಗಿ ಭವಿಷ್ಯ, ಊರಿನ ಭವಿಷ್ಯ ಅಡಗಿದೆ. ಇವಾಗ ಇಲ್ಲಿ ಮರ್ಕಂಜಾದಲ್ಲಿ ಯಾರಿಗೋ ಒಬ್ಬರಿಗೆ 625 625 ಬಂತು ಅಂತಂದರೆ SLC ಎಕ್ಸಾಮಲ್ಲಿ ಇಡೀ ಊರೇ ಖುಷಿ ಪಡುತ್ತೆ, ಹೌದಾ ಅಲ್ಲ ಅಲ್ವಾ? ಒಂದು ದೊಡ್ಡ ಫ್ಲೆಕ್ಸ್ ಆಗ್ತಾರೆ, ಇವನಿಗೆ ಹಾರ್ದಿಕ ಅಭಿನಂದನೆಗಳು ಅಂತ ಆಗ್ತಾರೆ. ಎಲ್ಲ ಅಪ್ಪ ಅಮ್ಮ ಅವರೇ ಏ ಹೀರ ಮಗಕ್ಕೆ ಅಜ್ಜನೂತ ಅಪ್ಪತ್ತೈದು ತಿಕ್ಕಣಿಗೆ ಅವ್ ಮಾರ್ರೆ ಬಾರಿ ಸರ್ ಅವ್ ಖುಷಿ ಅಣ್ಣಿ, ಹೌದಾ ಅಲ್ಲ? ಹೌದೋ ಅಲ್ವೋ? ಹೌದು. ಹಾಗೆ ಏನೋ ಒಬ್ಬ ಮಾಡಿ ಊರು ಬಿಟ್ಟು ಹೋಗಿ, ಅದೀಗ ಮೊನ್ನೆ ಯಾವುದು ನೋಡಿದೆ ನಾನು, ಎಲ್ಲಿ ಚೈತ್ರ ಅಂತ ವಾಟ್ಸಪ್ಪಲ್ಲೇನೋ ನೋಡಿದೆ, ಈ ದೇಶದಿಂದ ಬಿಟ್ಟು ಹೋಗಿದ್ದಾಳೆ, ಎಸ್ಕೇಪ್ ಅಂತ ಕೊಟ್ಟಿದ್ದಾರೆ, ಈಗ ಕತಾರಲ್ಲಿದ್ದಾಳಂತೆ. ಎಂಥ ಕತೆ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳುದು, ಈಗ ಅವಳು ಊರು ಬಿಟ್ಟು ಹೋಗಿ ಕತಾರ್ಗೆ ಹೋಗಿ ಎಂತಾಗಿದ್ದಾಳೆ ದೇವ್ರಿಗೆ ಗೊತ್ತು. ಅವ್ರ ಅಪ್ಪ ಅಮ್ಮನಿಗೆ ಹೇಗಾಗ್ತದೆ, ಹೇಗಾಗ್ಬೋದು? ಬೇಜಾರ, ತಲೆ ಎತ್ತಿ ನಡಿಲಿಕ್ಕೆ ಆಗುದಿಲ್ಲ ಅಲ್ವಾ? ಏನು ಚೈತ್ರ ಯಾರು ಟಿ ಹೊಡಿ ಎಂತ ಹೀಗೆ ಅಂದ್ರೆ, ನಮ್ಮ ಬದುಕು ಬರೀ ನಮ್ಮ ಮನೆಗೆ ಅಥವಾ ನನಗೆ ಅಥವಾ ನನ್ನ ಅಪ್ಪ ಅಮ್ಮನಿಗೆ ಸೀಮಿತ ಆಗಿರುವುದಿಲ್ಲ. ಆ ಒಂದು ಇಡೀ ಸಮುದಾಯಕ್ಕೆ, ಒಂದು ಊರಿಗೆ, ಒಂದು ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಎಲ್ಲ ಸೀಮಿತ ಆಗಿರುತ್ತೆ. ಅಂದರೆ ನಮ್ಮ ಬದುಕಿನ ನಾವು ಎತ್ತರಕ್ಕೆ ನಮ್ಮ ಬದುಕು ಹೋದರೆ ನಮ್ಮ ದೇಶದ ಭವಿಷ್ಯ ಕೂಡ ಎತ್ತರಕ್ಕೆ ಹೋಗುತ್ತೆ. ಹಾಗಾಗಿ ನಮಗಷ್ಟು ನಮ್ಮ ಮೇಲೆ ಜವಾಬ್ದಾರಿ ಇದೆ. ನಾನೊಬ್ಬ ತಪ್ಪು ಮಾಡಿದರೆ ಏನಾಗುತ್ತೆ, ನಾನೊಬ್ಬ ಸರಿ ಇಲ್ಲದಿದ್ದರೆ ಏನಾಗುತ್ತೆ ಅಂತ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ವಿವೇಕಾನಂದರು ಹೇಳಿದ ಒಂದೇ ಮಾತು, ನೀನು ಬದಲಾಗು ಆಗ ದೇಶ ಬದಲಾಗ್ತದೆ, ಅಟ್ಲೀಸ್ಟ್ ಒಂದು ಮೂರ್ಖ ಕಡಿಮೆ ಆಗ್ತಾನೆ ಅಂತ. ಹಾಗಾಗಿ ಪ್ರಪಂಚ ಇರೋದೇ ಹಾಗೆ ಅಲ್ಲ, ನಾನು ಬದಲಾಗಬೇಕು. ಆ ಈ ಹಂತದಲ್ಲಿ ನಿಮಗೆ ಕೆಲವು ಕಷ್ಟಗಳೆಲ್ಲ ಬರುತ್ತೆ. ಏನೇನಾಗುತ್ತೆ, ನಾನು ಆಗ ಹೇಳಿದಾಗೆ ಬೆಳವಣಿಗೆ ಆಗುತ್ತೆ. ನೀವು 5th-6th ಕ್ಲಾಸಲ್ಲಿ ಹಾಕಿದ ಶರ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ವಾ, ಡ್ರೆಸ್ ಹಾಕ್ಲಿಕ್ಕೆ ಆಗುದಿಲ್ಲ, ಟೈಟ್ ಆಗ್ತದೆ, ಗಿಡ್ಡ ಆಗ್ತದೆ, ಹಾಗೆ ನಿಮ್ಮ ಎತ್ತರದಲ್ಲಿ ದಪ್ಪದಲ್ಲಿ ವ್ಯತ್ಯಾಸ ಆಗ್ತದೆ. ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂಥ ಬದಲಾವಣೆಗಳಾಗುತ್ತೆ. ಏನು ಹುಡುಗಿಯರಿಗೆ ಏನು ಬದಲಾವಣೆ, ಹುಡುಗರಿಗೆ ಏನು ಬದಲಾವಣೆ, ಪ್ರಕೃತಿ ಏನು ಮಾಡಿದೆ, ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅಂದರೆ ಹೆಣ್ಣಿಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದೆ, ಗಂಡಿಗೆ ಸಂತಾನೋತ್ಪತ್ತಿಯಲ್ಲಿ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದೆ. ಹೆಣ್ಣಿಗೆ ಅದಕ್ಕೆ ಪೂರಕವಾಗಿ ಸಂತಾನೋತ್ಪತ್ತಿಗೆ ಪೂರಕವಾಗಿ ಪ್ರಕೃತಿ ಎಷ್ಟು ಆಲೋಚನೆ ಮಾಡ್ತದೆ ಅಂತಂದರೆ, ನಾಡಿದ್ದು ಈ ಹೆಣ್ಣು ಮಗು ಗರ್ಭಿಣಿ ಆಗುವಾಗ ಆ ಮಗುವಿಗೆ, ಈಗ ನಿಮ್ಗೆ ಗೊತ್ತು, ಈಗ ದನ ಕರುಗಳಲ್ಲಿ ಬೇರೆ ಪ್ರಾಣಿಗಳಲ್ಲಿ ಎಲ್ಲ ದನ ಕರು ಅದನ್ನು ನೋಡಿದ್ದೀರಾ, ಹಾಂ, ಎಷ್ಟು ಹೊತ್ತಲ್ಲಿ ಅದು ಎದ್ದು ನಿಲ್ತದೆ, ಎದ್ದು ನಿಂತು ತಾಯಿ ಹತ್ರ ಹೋಗಿ ಹಾಲು ಕುಡಿಲಿಕ್ಕೆ ಹೋಗ್ತದೆ, ನೋಡಿದ್ದೀರಾ? ನೋಡೇ ಇಲ್ವಾ ಅಂತ ಅನ್ಸ್ತೀವಿ. ಎಷ್ಟೊತ್ತು ಬೇಕು ಅದಕ್ಕೆ? ಅಷ್ಟೇ, ಕಾಲ ಅರ್ಧ ಗಂಟೆಯಲ್ಲಿ ತಾಯಿ ಹತ್ರ ಹೋಗಿ ಹಾಲು ಕುಡಿತದೆ ಅಲ್ವಾ. ಮನುಷ್ಯರಿಗೆ ಏನು ಮಾಡಬೇಕು, ಮನುಷ್ಯರಿಗೆ ಮಗುವಿಗೆ ತಾಯಿ ಹತ್ರ ಹೋಗ್ಲಿಕ್ಕೆ ಆಗ್ತದ? ತಾಯೇ ಎತ್ತಿಕೊಳ್ಬೇಕು. ಆದರೆ ಏನು, ಆ ಮಗು ಬೆಳೆಯುವಾಗಲಿ ಅವಳು ಯಾರು ತಾಯಿಯಾಗಿರ್ತಾಳೋ ಅವಳು ಹೆಣ್ಣು ಅಂತ ಹೇಳಿ ನಿರ್ಧಾರ ಆಗಿ 8-10 ವರ್ಷ ಆಗುವಾಗಲೇ ಅವಳಲ್ಲಿ ಸ್ತನಗಳ ಬೆಳವಣಿಗೆಯನ್ನು ಪ್ರಕೃತಿ ಮಾಡುತ್ತೆ. ಯಾಕೆ ಒಂದೊಂದು ದಿನ ಅವಳು ಗರ್ಭಿಣಿ ಆಗುವಾಗ ಆ ಹಾಲನ್ನು ಕೊಡಲಿಕ್ಕೋಸ್ಕರ ಅವಳಲ್ಲಿ ಸ್ತನಗಳ ಬೆಳವಣಿಗೆ ಆಗುತ್ತೆ. ಆಮೇಲೆ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋಂಥ ಹಾರ್ಮೋನ್ಗಳು, ಟೆಸ್ಟೋಸ್ಟಿರಾನ್ ಅನ್ನುವಂಥ ಹಾರ್ಮೋನ್ಗಳು ಹುಡುಗರ ಶರೀರದಲ್ಲೂ ಹುಡುಗಿಯರ ಶರೀರದಲ್ಲೂ ಇರುತ್ತದೆ. ಹುಡುಗರ ಶರೀರದಲ್ಲಿ ಏನಾಗುತ್ತೆ, ವೃಷಣಗಳಿಂದ ಟೆಸ್ಟೋಸ್ಟಿರಾನ್ ಬರುತ್ತೆ, ಅಲ್ಲಿಂದ ಶಿಶ್ನದ ಬೆಳವಣಿಗೆ ಆಗುತ್ತೆ. ಗಂಟಲಿಂದ ವಾಯ್ಸ್, 8th-ನೇ ಕ್ಲಾಸ್ನಲ್ಲಿದ್ದ ವಾಯ್ಸ್ 9th-ಕ್ಕೆ ಬರುವಾಗ ಬದಲಾಗ್ತದೆ, ಹೌದಾ? ಧ್ವನಿ ಬದಲಾವಣೆ ಶುರು ಆಗಿದೆ ಕೆಲವರಿಗೆ, ಇಲ್ಲ ಆಗಿದೆ, ಇಲ್ಲ ಆಗಿದೆ. ಯಾರು ಸಂಗೀತ ಅಭ್ಯಾಸ ಮಾಡ್ತಾರೋ ಅವರಿಗೆ ಕಷ್ಟ ಆಗ್ತದೆ, ಅವ್ರದ್ದು ಪಿಚ್ ಹೆಚ್ಚು ಕಡಿಮೆ ಆಗ್ತದೆ, ಆಮೇಲೆ ಜಾಸ್ತಿ ಹೊತ್ತು ಇದು ಮಾಡ್ಲಿಕ್ಕೆ ಕಷ್ಟ. ಆಗ ಕೆಲವರು ಸಂಗೀತ ಪ್ರಾಕ್ಟೀಸ್ ಮಾಡೋರು ಬಿಟ್ಟದ್ದು ಉಂಟು, ನನ್ನ ವಾಯ್ಸ್ ಒಡೆದೋಯ್ತು ನಾನು ಹಾಡುವುದಿಲ್ಲ ಅಂತ. ಅಂದರೆ ಅದಕ್ಕೆ ಅವಾಗ ಸ್ವಲ್ಪ ಜಾಸ್ತಿ ಶ್ರಮ ಹಾಕಬೇಕಾಗುತ್ತೆ. ಹುಡುಗಿಯರದ್ದು ವಾಯ್ಸ್ ಒಡೆಯುವುದಿಲ್ಲ, ಹಾಗೇ ಇರ್ತದೆ.
ಯಾಕಂತಂದ್ರೆ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಜಾಸ್ತಿ ಇರುವುದಿಲ್ಲ. ಇಲ್ಲಿ ಏನು ನಮ್ಮ ಧ್ವನಿ ಗ್ರಂಥಿಯಿಂದ ಏನಿದೆ ಇಲ್ಲಿ ಧ್ವನಿ ಪೆಟ್ಟಿಗೆ ಅಂತಿದೆ, ಅದಕ್ಕೆ ಆ ಗಡಸ್ತನ ಬರುವುದಿಲ್ಲ. ಹಾಗೆ ಮತ್ತೆ ಕಂಕುಳಗಳ ಕೆಳಗಡೆ ಬರುವಂತಹ ಕೂದಲುಗಳಿರ್ಬೋದು, ಜನನಾಂಗದ ಕಡೆಗೆ ಬರುವ ಕೂದಲು, ಇದೆಲ್ಲ ಒಂದು ಏನು ನಮ್ಮ ದೇಹದ ಬೆಳವಣಿಗೆಯಲ್ಲಿ ಆಗುವಂಥ ವ್ಯತ್ಯಾಸಗಳು. ಇನ್ನೊಂದು ಅರಿವಿನ ಬೆಳವಣಿಗೆ, ಅಂದರೆ ನಾನು ಏನು, ನನ್ನ ಹೆಸರೇನು, ನನ್ನ ಊರೇನು, ನನ್ನ ಜಾತಿ ಏನು, ನನ್ನ ಧರ್ಮ ಏನು, ಆ ಒಂದು ಇದರಲ್ಲಿ ಮನಸ್ಸು ವಿಸ್ತಾರವಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ, ಅರಿವಿನ ಬೆಳವಣಿಗೆ. ಮತ್ತು ಸ್ವಾವಲಂಬನೆ ಮತ್ತು ಭಾವನಾತ್ಮಕ ಬೆಳವಣಿಗೆ, ಅಂದರೆ ಒಂದು ತಂದೆ ಜೊತೆಗೆ ರಿಲೇಷನ್, ತಾಯಿಯ ಜೊತೆಗೆ ಇರುವಂಥ ಸಂಬಂಧ, ಅಕ್ಕ ತಂಗಿ ಜೊತೆಗೆ ಸಂಬಂಧ, ಊರಿನವರಿಗೆ ಯಾವ ಜೊತೆಗೆ, ಸ್ನೇಹಿತರೊಡಿಗೆ ಸಂಬಂಧ ಅಂತ ಕಾಣೋದಿಲ್ವ? ಇಲ್ಲಿಗೆ ಬಾ, ಕಾಣ್ತೇವೆ, ಇಲ್ಲಿ ಬರೆ ಬಾ, ಆಯಿತಾ? ಹಾಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್. ಸೊ ಈ ನಾನು ಅದೇ ಹೇಳಿದ್ದು, ಸಾಮಾನ್ಯ ದೈಹಿಕ ಬೆಳವಣಿಗೆ ಮತ್ತು ಈ ಅರಿವಿನ ಬೆಳವಣಿಗೆ ಸುಮಾರು 10 ವರ್ಷದಿಂದ ಏನಾಯ್ತು? ಎಕ್ಸ್ಕ್ಯೂಸ್ ಮೀ, ಏನಣ್ಣ ಏನಾದರೂ ಇದ್ದರೆ ನನಗೆ ಹೇಳ್ಬೇಕು, ಪಕ್ಕದವ್ರಿಗೆ ಹೇಳಲಿಕ್ಕಿಲ್ಲ. ಆಯಿತಾ? ನಾನು ಜೋರನ್ನ ಟೀಚರ್ ಅಂತ ಹೇಳಿದ್ದೆ ಗರುದಕ್ಷಿಣ ಟೀಚರ್ಗೆ. ನಾನು ಟೀಚರಾಗಿ ಕೆಲಸ ಮಾಡಿಲ್ಲ, ಆದರೂ ಟೀಚರೇ, ಯಾವಾಗಲೂ ಟೀಚರೇ. ಓಕೆ, 10 ವರ್ಷದಿಂದ ಸಾಮಾನ್ಯ ಪ್ರಾರಂಭ ಆಗಿ ಎಲ್ಲಿ ಅಂದರೆ ಅದು ಇವತ್ತಿಗೆ ನಾನು ನನ್ನ ಅರಿವಿನ ಬೆಳವಣಿಗೆ ಸ್ಟಾರ್ಟ್ ಆಯಿತು, ಇವತ್ತು ನನ್ನ ಬೆಳವಣಿಗೆ ನಿಂತಿದ್ದಾಗಿಲ್ಲ. 10ರಿಂದ ಅದು ಆಗ್ತಾ 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 ಸುಮಾರು 21 ವರ್ಷದವರೆಗೆ, ಅದಕ್ಕೆ ಹೇಳಿಕೊಂಡು 29 ವರ್ಷ ನನ್ನ ಕಲ್ಪಿರೋದಲ್ಲ ಅಜ್ಜಿಂದ, ಹಾಗೇನಿಲ್ಲ. ಆದರೆ ಅದು ವಿಸ್ತಾರ ಆಗ್ತಾ ಹೋಗ್ತದೆ ಬೆಳವಣಿಗೆ ಅಂತ. ದೈಹಿಕ ಬೆಳವಣಿಗೆ 18 ವರ್ಷಕ್ಕೆ ಹುಡುಗಿಯರಲ್ಲಿ ನಿಂತರೆ ಹುಡುಗರಲ್ಲಿ 21 ವರ್ಷದವರೆಗೂ ಬೆಳವಣಿಗೆ ಆಗುತ್ತೆ. ಹಾಗಾಗಿ ನಮಗೆ ನಿಖರವಾಗಿ ಇದು ಹದಿಹರೆಯ ಇಲ್ಲಿಂದ ಪ್ರಾರಂಭ ಆಯಿತು ಹಾಗೆ ಹೇಳಲಿಕ್ಕೆ ಕಷ್ಟ. ಸೊ ನಾವು ಪ್ರಾರಂಭಿಕ ಹಂತ, ಮಧ್ಯಮ ಹಂತ ಮತ್ತು ಕೊನೆಯ ಹಂತ ಅಂತ ಮಾಡ್ತೇವೆ. ಸುಮಾರು 10ರಿಂದ 13 ವರ್ಷ ಪ್ರಾರಂಭಿಕ ತಗೊಂಡು, 13ರಿಂದ 15 ವರ್ಷ ಮಧ್ಯಮ ಅಂತ ತಗೊಂಡು, 18ರಿಂದ 21 ವರ್ಷಕ್ಕೆ ಕೊನೆಯ ಹಂತ ಅಂತ ತಗೊಳ್ತೇವೆ. ಓಕೆ, ಸೊ ಈಗ ಅದು ನಾನು ಆವಾಗ ಹೇಳಿದಾಗ ನಾನು ಹೇಳ್ತಾ ಬಂದೆ ಮಾತುಗಳನ್ನು, ಇಷ್ಟೆಲ್ಲ ವ್ಯತ್ಯಾಸ ಆಗುವ ಕಾರಣ ಬರೀ ನಾವು ದೊಡ್ಡರಾದರೂ ಅಷ್ಟೇ ಅಂತ ನಾವು ತಗೊಳ್ಳೋಕ್ಕಾಗೋದಿಲ್ಲ. ನಾನು ಆವಾಗ ಏನು ಸಂತಾನ ಉತ್ಪತ್ತಿಗೆ ಬೇಕಾದ ಇದು ಗ್ರಂಥಿಗಳು ಬದಲಾವಣೆ ಆಯಿತು ಅಂತಂದಾಗ, ಹೆಣ್ಮಕ್ಳಿಗೆ ಒಂದು ಗರ್ಭಕೋಶ ಅಂತ ಇದೆ, ಆ ಗರ್ಭಕೋಶದಲ್ಲಿ ಮಗು ಹುಟ್ಟಿ ಬೆಳೆದು ಅದು ಭೂಮಿಗೆ ಬರುವಂಥದ್ದು. ಸೊ ಆ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೋಸ್ಕರ ಏನಾಗುತ್ತೆ, ಋತುಸ್ರಾವ ಅಂತ ಒಂದು ಬರ್ತದೆ, ನಾವು ಅದರ ಬಗ್ಗೆ ಮತ್ತೆ ಮಾತಾಡ್ತೇವೆ. ಪ್ರಾಣಿಗಳಲ್ಲೆಲ್ಲ ಋತುಸ್ರಾವ ಏನಾಗ್ತದೆ, ಈಗ ಪ್ರಾಣಿಗಳು ಕೂಡ ಮರಿ ಇಡ್ತವೆ, ದನ ಕರು ಹಾಕ್ತದೆ, ಎಲ್ಲ ಆನೆ ಸಕರು ಹಾಕ್ತದೆ, ಒಂಟೆ ಕರು ಹಾಕ್ತದೆ, ಎಲ್ಲ ಕರು ಹಾಕ್ತದೆ. ಆದರೆ ಅವುಗಳಿಗೆ ತಿಂಗಳು ಮುಟ್ಟಾಗೋದಿಲ್ವಾ ಅಂತ ಕೇಳ್ಬೋದು. ಆದರೆ ಅವುಗಳಲ್ಲಿ ಏನಾಗ್ತದೆ ಅಂತಂದರೆ, ಅದು ವರ್ಷಕ್ಕೆ 1-2 ಸರ್ತಿ 3 ಸರ್ತಿ ಮಾತ್ರ ಆ ಪ್ರಕ್ರಿಯೆಯಾಗಿ ಆ ಗರ್ಭಕೋಶದ ಒಳಪದರ ಅದು ಹೀರಿಕೊಳ್ಳಲ್ಪಡ್ತದೆ. ಆದರೆ ಮನುಷ್ಯರಲ್ಲಿ ಏನಾಗ್ತದೆ, ಆ ಗರ್ಭಕೋಶ ಒಳಪದರ ಏನು ಬೆಳೀತದೋ ಅದನ್ನು ಮತ್ತೆ ಮಾತಾಡ್ತೇನೆ. ತಿಂಗಳು ಅದು ಹೆಚ್ಚಿನ ಗರ್ಭಕೋಶದ ಒಳಪದರ ಹೊರಹಾಕಲ್ಪಡ್ತದೆ. ಹಾಗಾಗಿ ಋತುಸ್ರಾವ ಪ್ರಾರಂಭ ಆಗೋದು ಗರ್ಭಕೋಶ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಂಥ ಅರ್ಥ ಹೊರತು ಗರ್ಭಿಣಿ ಆಗಲಿಕ್ಕೆ ತಯಾರಾಗಿದೆ ಅಂತಲ್ಲ. ಹಾಗಾಗಿ ಮದುವೆ ಮಾಡಬೇಕಾದ್ರೆ 18 ವರ್ಷ ದಾಟಿರಬೇಕು ಅಂತ ಹೇಳುವಂಥದ್ದು. ಮೊದಲೆಲ್ಲ ಹೇಗಿತ್ತಂದರೆ ಬಾಲ್ಯ ವಿವಾಹ ಅಂತಿತ್ತು, 8-10-12 ವರ್ಷಕ್ಕೆ ಮದುವೆ ಮಾಡಿಬಿಡೋದು. ಆಮೇಲೆ ಅವಳು ತಾಯಿ ಮನೆಯಲ್ಲೇ ಇರ್ತಿದ್ಳು, ಅವಳಿಗೆ ಋತುಸ್ರಾವ ಆಗಿ ಅವಳು ದೊಡ್ಡವಳಾದ ತಕ್ಷಣ ಗಂಡನ ಮನೆಗೆ ಕಳಿಸ್ಬಿಡ್ತಿದ್ರು. ಸೊ ನೀವು ಕೆಲವ್ರನ್ನ ಕೇಳಬೇಕು, ಹಳೆಯ ಅಜ್ಜಿಯಂದ್ರನ್ನೆಲ್ಲ ಕೇಳಿದ್ರೆ ಎಷ್ಟು ಎತ್ತಿದ್ದೀರಿ ಅಂತಂದರೆ 18 ವರ್ಷ ಇದ್ದಾರೆ. ವರ್ಷ ಎಷ್ಟಾಗುತ್ತೆ ಅಷ್ಟು ಎತ್ಕೊಂಡಂದರೆ, ಆಗ ಇದ್ದದ್ದು ಹೆಣ್ಣಿನ ಕೆಲಸ ಏನು ಅಂತಂದರೆ ಸಂತಾನೋತ್ಪತ್ತಿ ಮಾತ್ರ. ಅಂದರೆ ಆ ಒಂದಾ ಗರ್ಭಿಣಿ ಒಂದಾ ಬಾಣಂತಿ, ನಮ್ಮ ಅಮ್ಮ ಹೇಳ್ತಾ ಇದ್ರು, ಅವ್ರ ಅಮ್ಮನನ್ನು ಅವರು ನೋಡಿದೊಂದ ಗರ್ಭಿಣಿಯಾಗಿ ಇಲ್ಲ ಬಾಣಂತಿಯಾಗಿ ಎರಡೇ ಅಂತ. ಬೇರೆ ಅಮ್ಮ ಮಾಮೂಲಿಯಾಗಿದ್ದದ್ದು ನಮ್ಮಮ್ಮನಿಗೆ ನೆನಪೇ ಇಲ್ಲ ಅವರ ಅಮ್ಮ. ಹಾಗೆ ಆಗದ ಪರಿಸ್ಥಿತಿ ಆಗಿತ್ತು. ಅದು ಅದಕ್ಕೆ ಹೇಳ್ತಾ ಇದ್ದೀನಿ, ಋತುಚಕ್ರ ಪ್ರಾರಂಭ ಆಯಿತು ಅನ್ನುವಂಥದ್ದು ಗರ್ಭಿಣಿಯಾಗಲಿಕ್ಕೆ ಸೂಚನೆ ಅಲ್ಲ, ಅದು ಸಿಸ್ಟಮ್ ವರ್ಕ್ ಆಗ್ತಾ ಉಂಟು, ಎಲ್ಲ ಸಾಫ್ಟ್ವೇರ್ ಎಲ್ಲ ಉಂಟು, ಹಾರ್ಡ್ವೇರ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಮಾತ್ರ ಅದು ಸೂಚನೆ. ಹಾಗಾಗಿ 18 ವರ್ಷ ಆಗದೆ ಯಾರಿಗೂ ಕೂಡ ಮದುವೆ ಆಯಿತು ಅಂತಂದ್ರೆ ಏನಾಗ್ತದೆ, ಕೇಸ್ ಆಗ್ತಾರೆ. ಯಾಕಂದರೆ ನೀವು ಏನು ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಮಾಡ್ತೀರಿ ಅಂತಂದರೆ ಮತ್ತೆ ಕಾನೂನು ತರಬೇಕಷ್ಟು. ಒಂದು ಎಲ್ಲಿದ್ದೇ ಒಂದು ಧರ್ಮ ಅಂತ ಬಂದಮೇಲೆ DVG ಹೇಳ್ತಾ ಇದ್ದರು, ಎಲ್ಲ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಆಗ ಕೋರ್ಟ್ ಕಚೇರಿಗಳೆಲ್ಲ ಇರ್ತಿರ್ಲಿಲ್ಲ. ಒಂದು ಮರದ ಕೆಳಗೆ ಒಂದು ಎಲ್ಲೇ ಮಾತಾಡಿ, ನಾವು ಮರ ಓ ಆ ಜಾಗ ಅಲ್ಲಿ ಪಡ್ತೀನಿ, ನಾವು ನಿಮ್ಮ ಪಡ್ತೀಯ, ನಾವು ಈತ ಬರ್ತು ಮುಲ್ಪ ನೀರು ಈ ಬಿಡ್ಲ ಆತ ಬರ್ತಿ ಆನ್ ಬಿಡ್ದು ಅಂತ ಒಂದು ಧರ್ಮ ಅಂತ ಇತ್ತು. ಯಾವಾಗ ಆ ಒಂದು ಧರ್ಮ ಮೀರಿ ಓ ಈ ಜಾಗದ ಮೇಲೆ ಇದು ನಂದು ಅಂತ ನಾನು
ಅನ್ಯಾಯವಾಗಿ ಹೆಸರು ಕೊಡೋದು, ಅವನ ಮೇಲೆ ಕೇಸ್ ಹಾಕೋದು. ಯಾವಾಗ ಕಾನೂನು ಬರ್ಲಿಕ್ಕೆ ಶುರು ಆಯಿತು ಆ ಜನರ ನಡುವಿನ ಒಂದು ಬಾಂಧವ್ಯ ಕಡಿಮೆ ಆಗೋಯ್ತು. ಅಂದರೆ ಕಾನೂನು ಆಳ್ಲಿಕ್ಕೆ ಬಂದ ತಕ್ಷಣ ಅಲ್ಲಿ ಒಂದು ಬಾಂಧವ್ಯ ಹೋಗ್ತದೆ. ಮೊನ್ನೆ ಬಸ್ ಸ್ಟ್ಯಾಂಡ್ ನಾನು ಗೌರ್ಮೆಂಟ್ ಆಸ್ಪತ್ರೆ ನಡ್ಕೊಂಡು ಬರ್ತಾ ಇದ್ದೆ. ಆವಾಗ ಒಬ್ಬ ಅಲ್ಲಿ ನೀವು ಜಸ್ಟ್ ನೀವು ಒಂದು ಪೇಟೆಯಲ್ಲಿ ಆಗ್ಬೋದು ಎಲ್ಲೇ ಆಗ್ಬೋದು, ನೀವು ನಡ್ಕೊಂಡು ಹೋಗೋ ಜಾಗದಲ್ಲಿ ಒಂದು 10 ಜನ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ, 10 ಜನರಲ್ಲಿ 8 ಜನ ಅಲ್ಲಿ ತುಕ್ ಅಂತ ಹೋಗಿದ್ದಾರೆ. ಹೌದಾ, ನೋಡಿದ್ದೀರಾ? ಅಲ್ಲ, ನೀವೇ ಹೋಗಿತ್ತೀರಿ, ನೋಡಿದಿರ ಇಲ್ವಾ? ಹೇಳಿ, ನನಗೆ ನಾನು ಸುಳ್ಳು ಹೇಳಿದ್ರು ನೀವು ಸುಳ್ಳು ಹೇಳಿ, ಸುಮ್ಮನೆ ಎಂತದ್ದು ಮಾತಾಡು ಅಂತ ಹೇಳಿ. ಹೌದಾ, ಅವನು ನಾನು ಅಲ್ಲಿ ನಡ್ಕೊಂಡು ಬರ್ತಿದ್ದೆ, ಅವನು ಹೋಗ್ದ. ನಾನು ಹೇಳಿದೆ, ಸ್ವಾಮಿ ಇದು ಸಾರ್ವಜನಿಕ ಜಾಗ, ಇಲ್ಲಿ ಯಾಕೆ ಹೋಗಿತ್ತೀರಾ ಅಂತ ಕೇಳಿ. ಆಯ್ತಾ? ಅದಕ್ಕೆ ಅಲ್ಲ ಅದು ಮೇಡಮ್, ನೀವು ಸೌದಿಯಲ್ಲೆಲ್ಲ ನೋಡಬೇಕು, ಹೀಗೆಲ್ಲ ಮಾಡಿದರೆ ಆಗಲೇ ಫೈನ್ ಹಾಕುದು. ಅಲ್ಲ ಮಾರಾಯ, ನಿಮಗೆ ಸೌದಿಯಲ್ಲಿ ಅವನು ಇದ್ದು ಬಂದವಂತೆ, ಸೌದಿಯಲ್ಲಿ ಫೈನ್ ಹಾಕ್ತಾರೆ, ಇಲ್ಲಿ ಯಾರು ಫೈನ್ ಹಾಕೋದಿಲ್ಲ ಅಂತ ಒಗೆಯುವುದಾ? ಅಲ್ಲ, ನಗರ ಪಂಚಾಯತ್ನವರು ಕ್ಲೀನ್ ಮಾಡು, ನನ್ನ ನಗರ ಪಂಚಾಯತ್ನವ್ರು ಬೇರೆ ಕೆಲಸ ಇಲ್ಲ, ನೀವೆಲ್ಲ ಒಗ್ದುಕೊಂಡು ಬನ್ನಿ, ಅವ್ರು ಕ್ಲೀನ್ ಮಾಡ್ಕೊಂಡು ಬರಬೇಕಾ? ಅಲ್ಲ ಮೇಡಮ್, ಅದು ಇಲ್ಲಿ ಸಹ ಫೈನ್ ಹಾಕಿದರೆ ಎಲ್ಲ ಸರಿ ಆಗ್ಬೋದು. ಅಂದರೆ ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದರೆ, ಯಾರು ಎಲ್ಲಿ ನಮಗೆ ಯಾರಾದರೂ ನೋಡ್ತಾರೆ, ನಮಗೆ ಯಾರಾದರೂ ಶಿಕ್ಷೆ ಕೊಡ್ತಾರೆ ಅಂದರೆ ಮಾತ್ರ ನಾವು ನೆಟ್ಟಿಗಿರೋದು. ಇಲ್ಲ, ಯಾರು ಇಲ್ಲಿ ಇಲ್ಲಿ ಪೊಲೀಸ್ ಅಲ್ಪ ಪೊಲೀಸ್ ಬರೋದು ಇಲ್ಲ, ಆಗ ತೆಗೆದು ಹೆಲ್ಮೆಟ್ ತಲೆಗೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಹೆಲ್ಮೆಟ್ ಎಲ್ಲಿ ಕೈಯಲ್ಲಿ, ಹೆಲ್ಮೆಟ್ ಹಾಕಿ ಕೇಳಿದ್ದು ಯಾಕೆ? ನಿಮ್ಮ ನೀವು ಸತ್ರು ನಿಮ್ಮ ತಲೆ ಸಾಯಬಾರ್ದು, ಗೊತ್ತಾಯ್ತಾ? ಅಷ್ಟು ಗೊತ್ತಿದ್ದೂ ಸಹ ಹೆಲ್ಮೆಟನ್ನೆಲ್ಲ ಕೈಗೆ ಹಾಕೋದು, ಇಲ್ಲದಿದ್ರೆ ಬೈಕಿನ ಹ್ಯಾಂಡ್ಲಿಗೆ ಹಾಕೋದು, ಹೂವಿಗೆ ಮಾಡ್ತಾನೆ ಅಂತ ಆಗ ತೆಗೆದು ಹಾಕಿಕೊಂಡ. ಅಂದರೆ ಯಾವಾಗ ನಾವು ಬೆಳೀತಾ ಬೆಳೀತಾ ಬಂದಾಗ ನಮ್ಮನ್ನು ಕಾನೂನು ಆಳುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಂದು ಧರ್ಮ, ಇದು ಸರಿ, ಇದು ನಾನಿರಬೇಕಾದ ಹೀಗೆ ಅನ್ನೋದನ್ನು ನಾವು ರೂಪುಗೊಳಿಸ್ತಾ ಹೋಗಲಿಲ್ಲ ಅಂತಾದರೆ ನಮ್ಮ ದೇಶ ಉದ್ಧಾರ ಆಗುವುದಿಲ್ಲ. ನಮ್ಮ ದೇಶ ಉದ್ಧಾರ ಆಗಬೇಕೋ ಬೇಡವೋ? ಆಗಬೇಕೋ ಬೇಡವೋ? ನಮ್ಮ ದೇಶದ ಉದ್ಧಾರ ಯಾರ ಕೈಯಲ್ಲಿ ಉಂಟು? ಇಲ್ಲಪ್ಪ, ಅದೇ ಕಾಂಗ್ರೆಸ್ BJP ಅವರಲ್ಲಿ. ಯಾರಲ್ಲಿ ಉಂಟು? ಯಾರಲ್ಲಿ ಉಂಟು? ಅಬ್ಬಾ, ಥ್ಯಾಂಕ್ ಯು. ಹಾಗಾಗಿ ಈ ಈ ಸಮಯದಲ್ಲಿ ನಮ್ಗೆ ಏನೆಲ್ಲ ಗೊತ್ತಿರಬೇಕು? ಮನೋವಿಜ್ಞಾನ ಗೊತ್ತಿರಬೇಕು, ಮಾನಸಿಕವಾಗಿ ನಮ್ಮಲ್ಲಿ ಏನು ಬದಲಾವಣೆಗಳಾಗುತ್ತೆ, ಜೀವಶಾಸ್ತ್ರ ನನ್ನ ದೇಹದಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಸಮಾಜದಲ್ಲಿ ನಾನು ಹೇಗೆ ನಾನು ಬೆರಿಬೇಕು, ಎಕ್ಸ್ಕ್ಯೂಸ್ ಮೀ, ಆಯಿತಾ? ಇದೆಲ್ಲ ಸೇರಿ ಈ ಎಲ್ಲ ಒಟ್ಟುಗೂಡುವಿಕೆಯಿಂದಲೇ ನಮ್ಮ ಈ ಬಾಲ್ಯದಿಂದ ಪ್ರೌಢಾವಸ್ಥೆಯ ಸಮಯ ನಾವು ಸಂಕ್ರಮಣ ಅಂತ ಕರಿತೇವೆ. ಸೊ ಈ ಸಮಯದಲ್ಲಿ ನಾವು ನಿಮ್ಮ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತೇವೋ, ಅಂದರೆ ಸಮಯ ಕೊಡೋದಿರ್ಬೋದು, ದುಡ್ಡು ಇನ್ವೆಸ್ಟ್ ಮಾಡೋದಿರ್ಬೋದು, ಜ್ಞಾನವನ್ನು ಕೊಡೋದಿರ್ಬೋದು, ಅದು ನಮ್ಮ ದೇಶಕ್ಕೆ ನಾಡಿದ್ದು ಯಾವುದೋ ಒಂದು ಏನೊಂದು ಸ್ಥಾನಕ್ಕೆ ಕರ್ಕೊಂಡು ಭಾರತ ಶೈನ್ಸ್ ಅಂತ, ಇಂಡಿಯಾ ಶೈನ್ಸ್ ಅಂತ ಮಾಡಬೇಕಾದ್ರೆ ಈ ನಿಮ್ಮ ಈ ಸಂಕ್ರಮಣದ ಅವಧಿಯನ್ನು ತುಂಬ ಚೆನ್ನಾಗಿ ನಾವು ನೋಡಿಕೊಂಡ್ರೆ ಮಾತ್ರ ಸಾಧ್ಯ ಅನ್ನುವಂಥದ್ದು ನನ್ನ ವಿಶ್ವಾಸ. ನೆಕ್ಸ್ಟ್, ಸೊ ನಾನಾಗ ಹೇಳಿದಾಗೆ ಪ್ರಕೃತಿ ವ್ಯತ್ಯಾಸಗಳು, ಮಾನಸಿಕ ಅಗತ್ಯತೆಗಳು. ಓಕೆ, ಸೊ ನಾನು ಹೇಳಿದ ದೈಹಿಕ, ಸಾಮಾಜಿಕ ಅರಿವಿದ್ದು ಮತ್ತು ಇಮೋಷನಲ್, ಇದು ತುಂಬ ತುಂಬ ಮುಖ್ಯ ಆಗುತ್ತೆ. ಪ್ರೌಢಾವಸ್ಥೆ ಬೆಳವಣಿಗೆ ಮತ್ತು ಮಾನಸಿಕ ಬದಲಾವಣೆಗಳು ಸಂಭವಿಸುವ ಹಲವಾರು ವರ್ಷಗಳ ಕಾಲ ಪ್ರೌಢಾವಸ್ಥೆಯು ಲೈಂಗಿಕ ಪ್ರಬುದ್ಧತೆಯನ್ನು ತಲುಪ್ತದೆ. ಪ್ರೌಢಾವಸ್ಥೆಯ ಆರಂಭದ ವಯಸ್ಸು ಬಾಲಕಿಯರಲ್ಲಿ 11 ಮತ್ತು ಹುಡುಗರಿಗೆ 12 ಅಂತ ಹೇಳ್ತೇವೆ. ಇದು ಯಾಕೆ ಇಲ್ಲಿ ಲೈಂಗಿಕ ಪ್ರಬುದ್ಧತೆ ಅಂತ ನಿಮಗೆಲ್ಲ ಹೇಳಿರ್ಬೋದು, ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಹೇಳಿದಾರ? ಗೊತ್ತುಂಟಲ್ಲ, ಸೊ ಸ್ಕಿಪ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಏನು ಬೇಕಿತ್ತ? ಓಕೆ, ಈ ಈ ಪ್ರೌಢಾವಸ್ಥೆ ಕೂಡ ಇಲ್ಲಿ ಇವಾಗ ಕೆಲವರು ಗಿಡ್ಡ ಇರ್ತಾರೆ, ಕೆಲವರು ಉದ್ದ ಇರ್ತಾರೆ, ಕೆಲವರು ದಪ್ಪ ಇರ್ತಾರೆ, ಅದು ಯಾವುದ್ರ ಮೇಲೆ ಅವಲಂಬಿತ ಆಗಿರ್ತದೆ ಅಂತಂದರೆ, ಒಂದು ಮಟ್ಟಿಗೆ ನಿಮ್ಮ ನಿಮ್ಮ ಕ್ರೋಮೋಸೋಮ್ಸ್ ಏನಿರುತ್ತೆ ಎಂತದ ಹೇಳು, ಏನು ಹೇಳಿದ್ರಲ್ಲ ಅವ್ರ ಹತ್ರ, ಏನು ಹೇಳಿದಣ್ಣ ಬಗ್ಗಿದ್ದಷ್ಟೇ ಎಂತ ಹೇಳಿ, ಹಾಂ ನೀರು ಬೇಕಾ? ಓಕೆ, ನಮ್ಮ ಜೈವಿಕ ಅಂಶಗಳೇನಿದೆ, ನಮ್ಮ ಅಪ್ಪ ಉದ್ದ ಇದ್ದರೆ ನಾನು ಉದ್ದ ಇರ್ಬೋದು, ನಮ್ಮ ಅಪ್ಪ ಗಿಡ್ಡ ಆದರೆ ನಾನು ಗಿಡ್ಡ ಆಗ್ಬೋದು, ಅಥವಾ ಅವರು ಅನುವಂಶಿಕವಾಗಿ ದಪ್ಪ ಇರೋರಾದರೆ ದಪ್ಪ ಇರ್ಬೋದು ನಾನು. ಹಾಗಾಗಿ ಸ್ವಲ್ಪ ಆಹಾರ ಮತ್ತು ವ್ಯಾಯಾಮದಂಥ ಮತ್ತು ಪರಿಸರದ ಅಂಶಗಳು, ನಮಗೆ ಸಿಗುವಂಥ ಗಾಳಿ ನೀರು ಅದರ ಮೇಲೆ ಕೂಡ ನಮ್ಮ ಏ ನಾವು ಯಾವಾಗ ಅಂದರೆ 13 ವರ್ಷಕ್ಕೆ ಸ್ವಲ್ಪ ಬೇಗ ದೊಡ್ಡವರಾಗ್ತೇವಾ ಅಥವಾ ಸ್ವಲ್ಪ ತಡವಾಗಿ ಆಗುತ್ತೋ ಅನ್ನೋದೆಲ್ಲ ನಿರ್ಧಾರ ಆಗುತ್ತೆ. ನೆಕ್ಸ್ಟ್, ಅದರ ಜೊತೆಗೆ ನಮ್ಗೆ ಹಾರ್ಮೋನ್ಗಳಿವೆ. ಥೈರಾಯ್ಡ್ ಕೇಳಿದ್ದೀರಾ? ಥೈರಾಯ್ಡ್ ಗ್ರಂಥಿ ಎಲ್ಲಿದೆ? ಥೈರಾಯ್ಡ್ ಗ್ರಂಥಿ ನಮ್ಮ ದೇಹದಲ್ಲಿ
ಇಲ್ಲಿ ಓಕೆ ಥೈರಾಯ್ಡ್ ಮತ್ತೆ ಆಂಡ್ರೋಜನ್ ಆಂಡ್ರೋಜನ್ಗಳ ಏಕಕಾಲಿಕ ಬಿಡುಗಡೆ ನಾನು ಅದೇ ಟೆಸ್ಟೆಸ್ಟಿರೋನ್ ಅಂತ ಹೇಳಿದೆ. ನಮ್ದು ಕಿಡ್ನಿ ಉಂಟು, ಎಷ್ಟು ಕಿಡ್ನಿ ಉಂಟು ನಮಗೆ, ಎಲ್ಲಿ ಉಂಟು ಕಿಡ್ನಿ? ಹೊಟ್ಟೆ ಮತ್ತೆ ಬೆನ್ನ ಎಲ್ಲಿ ಉಂಟು? ಹಿಂದೆ ಬರ್ತದೆ. ಆ ಇದರ ಕಿಡ್ನಿಯ ಮೇಲೆ ಒಂದು ಸಣ್ಣ ಟೊಪ್ಪಿ ಆಕಾರದ್ದು ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಇದೆ, ಆಯ್ತಾ? ಆ ಅಡ್ರಿನಲ್ ಗ್ಲ್ಯಾಂಡ್ಸ್ ಬಿಟ್ಟಾಳೆ ಸಣ್ಣ ಟೊಪ್ಪಿಯಾಗಿ ಉಂಟು ಕಿಡ್ನಿಯ ಮೇಲೆ. ಅದು ತುಂಬ ಕೆಲಸ ಮಾಡ್ತದೆ ನಮಗೆ. ಸ್ಟೀರಾಯ್ಡ್ ನಮಗೆ ಒಂದು ಖುಷಿ ಆಗಬೇಕಾದ್ರೆ, ನಮಗೆ ನೋವಾಗುವಾಗಿರ್ಬೋದು, ಅಥವಾ ನಮ್ಮ ಶರೀರದ ಉಪ್ಪನ್ನು ನಿಯಂತ್ರಣ ಮಾಡೋದು, ಬೆವರನ್ನು ನಿಯಂತ್ರಣ ಮಾಡೋದು, ಮತ್ತು ನಮ್ಮ ಶರೀರದ, ನಾನು ಆವಾಗ ಹೇಳಿದೆ ಟೆಸ್ಟೆಸ್ಟಿರೋನ್ ಅಂದರೆ ಈಗ ಹುಡುಗರಿಗೆ ಬೇಕಾದ ಮಸಲ್ಸ್ ಶಕ್ತಿ ಬರಲಿಕ್ಕೆ ಈಗೆಲ್ಲ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಬರ್ಬೇಕಲ್ಲ, ಅದಕ್ಕೆಲ್ಲ ಅದು ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮ ಎತ್ತರಕ್ಕೆ ಆ ಹಾರ್ಮೋನ್ಗಳು, ಆ್ಯಂಡ್ರೋಜನ್ಗಳು, ಥೈರಾಯ್ಡ್ಗಳು ಕೂಡ ಸಹಾಯ ಮಾಡ್ತವೆ. ಓಕೆ, ನೆಕ್ಸ್ಟ್. ಹೆಣ್ಣು ಮಕ್ಕಳಲ್ಲಿ ನಾನು ಆವಾಗ ಹೇಳಿದೆ ಏನಾಗುತ್ತೆ, ಗರ್ಭಕೋಶ, ಯೋನಿಯ, ಸಂತಾನೋತ್ಪತ್ತಿಯ ವ್ಯವಸ್ಥೆ, ಈ ಅಂಶಗಳ ಬೆಳವಣಿಗೆ ಕೂಡ, ಮತ್ತೆ ಮುಟ್ಟಿನ ಪ್ರಾರಂಭ ಅಂತ. ಏನಾಗುದು ಮುಟ್ಟು ಅಂತಂದ್ರೆ, ನಾನು ಅವಾಗ ಹೇಳಿದ ಹಾಗೆ ಪಿಟ್ಯುಟರಿ ಅಂತ ಗ್ರಂಥಿ ಇದೆ, ಕೇಳಿದಿರಾ? ನಿರ್ನಾಳ ಗ್ರಂಥಿಗಳ ಡ್ಯಾಶ್ ಎಸ್ ಎಲ್ ಸಿಯಲ್ಲಿ ಇರ್ಬೇಕು ಅನ್ಸುತ್ತೆ. ನಿರ್ನಾಳ ಗ್ರಂಥಿಗಳ ರಾಜ ಅಂತ ಕೇಳಿದಿರಾ? ಕೇಳಿದಿರಿಲ್ವಾ? ಕೇಳಿದಿರಿ. ಸೊ ನಿರ್ನಾಳ ಗ್ರಂಥಿಗಳ ರಾಜ ಮೊದಲು ನಾವು ಪಿಟ್ಯುಟರಿ ಅಂತ ಹೇಳ್ತಿದ್ವಿ, ಅದಾದ್ಮೇಲೆ ಮತ್ತೆ ಗೊತ್ತಾಯ್ತು ಅದನ್ನು ಕಂಟ್ರೋಲ್ ಮಾಡೋದು ಇನ್ನೊಂದುಂಟು ಅಂತ, ಹೈಪತಲಾಮಸ್ ಅಂತ. ಆ ಹೈಪತಲಾಮಸ್ ಇಂದ ಬಂದ ಏನು ಜೀವರಸದಾರ್ಥಗಳು ಪಿಟ್ಯುಟರಿ ಮೇಲೆ ಕೆಲಸ ಮಾಡಿ, ಅಲ್ಲೇ ಜೀವರಸದಾರ್ಥಗಳು ಅಂಡಾಶಯಗಳು ಇಲ್ಲಿ ಕಾಣ್ತದಲ್ಲ ಅಲ್ಲಿ ಗರ್ಭಕೋಶದ ಆಚೆ, ಆ ಅಂಡಾಶಯದ ಮೇಲೆ ಕೆಲಸ ಮಾಡಿ ಅಲ್ಲಿ ಅಂಡಾಣು ಉತ್ಪತ್ತಿ ಆಗೋದ್ರ ಜೊತೆಗೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆ ಈಸ್ಟ್ರೋಜನ್ ಹಾರ್ಮೋನು ಗರ್ಭಕೋಶದ ಒಳಪದರ ಬೆಳೆಯುವಾಗ ಮಾಡ್ತದೆ, ಮುಂದೆ ಭ್ರೂಣ ಉತ್ಪತ್ತಿ ಆದಾಗ ಅದಕ್ಕೆ ಮೆತ್ತನೆಯ ಹಾಸಿಗೆಯನ್ನು ಕೊಡಲಿಕ್ಕೆ. ಆ ತಿಂಗಳು ಗರ್ಭ ನಿಂತಿಲ್ಲ ಅಂತಾದರೆ ಆ ಗರ್ಭಕೋಶದ ಒಳಪದರ 30 ಅಂದರೆ ಅಂಡಾಣು ಬಿಡುಗಡೆಯಾಗಿ ಸುಮಾರು 14ನೇ ದಿನಕ್ಕೆ ಹೊರಹಾಕಲ್ಪಡ್ತದೆ. ಅದನ್ನೇ ನಾವು ಋತುಸ್ರಾವ ಅಂತ ಕರೆಯೋದು, ಋತುಚಕ್ರ ಅಂತ ಕರೆಯೋದು. ಸೊ ಸಾಮಾನ್ಯವಾಗಿ ತಿಂಗಳಿಗೊಮ್ಮೆ ಅದಾಗುತ್ತೆ. ಹಾಗಾಗಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿದ್ದು ಮುಟ್ಟು ಯಾವಾಗ ಬರ್ತದೆ ಅದನ್ನು ನಾವು ದೊಡ್ಡವಳಾದ್ಲು ಅಂತ ಕರಿತೀವಿ, ಋತುಮತಿ ಆದ್ಲು ಅಂತ ಕರಿತೀವಿ, ಪುಷ್ಪವತಿ ಆದ್ಲು ಅಂತ ಕರೀತಾರೆ. ಇವಾಗೆಲ್ಲ ಇಂಗ್ಲೀಷ್ನಲ್ಲಿ ಡೇಟ್ ಆಯಿತು ಅಂತ ಹೇಳ್ತಾರೆ ಅಲ್ವಾ, ಮೆನ್ಸಸ್ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ಭಾಷೆಯಲ್ಲಿ ಹೇಳ್ತಾರೆ. ತುಳುನಲ್ಲಿ ಏನು ಹೇಳ್ತಾರೆ, ತುಳುನಲ್ಲಿ ಏನು ಹೇಳ್ತಾರೆ ಹುಡುಗರು ಹೇಳಿ ನೋಡುವ, ಹುಡುಗರಿಗೆ ನಾಚಿಕೆ ಆಗ್ತದೆ. ಏನು ಹೇಳ್ತಾರೆ ಮನೆಯಲ್ಲಿ, ಎಷ್ಟು ಜನ ತುಳು ಮಾತಾಡ್ತೀರಿ ಇಲ್ಲಿ ಮನೆಯಲ್ಲಿ? ಮನೆಯಲ್ಲಿ ಎಂತ ಹೇಳ್ತಾರೆ, ಪಿದೇಯನ ಅಂತ ಹೇಳ್ತಾರೆ. ಕರೆಕ್ಟ್ ಅಂದ್ರೆ ಅದು ಗೊತ್ತಿರ್ಬೇಕಲ್ವ ನಮ್ಗೆ, ಅದಕ್ಕೆ ಕೇಳಿದ್ರು. ನೀವೇನೆಂತ ಭಾಷೆ ಮಾತಾಡುದು, ಅರೆ ಭಾಷೆಯಲ್ಲಿ ಏನ್ ಹೇಳ್ತೀರಿ? ಅಕ್ಕೆ ಹುಟ್ಟಿದ್ದು ಸರಿ ಸರಿ ಕಟ್ಟ ನಕ್ಕಿ ಸಾಕು. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಅಂದ್ರೆ ಕೆಲವು ಮನೆಗಳಲ್ಲೆಲ್ಲ ಕೂತ್ಕೊಳ್ತಾರೆ ಮುಟ್ಟಾದ್ರೆ ಒಳಗೆ ಬರ್ಲಿಕ್ಕಿಲ್ಲ. ಅವಾಗ ನಮ್ಮ ನಾವು ಚಿಕ್ಕವರು ಆಟ ಆಡಬೇಕು, ನಮ್ಮ ಚಿಕ್ಕಮ್ಮನವರೆಲ್ಲ ಮುಟ್ಲಿಕ್ಕೆ ಹೋದ್ರೆ ಮುಟ್ಬೇಡ ಮುಟ್ಬೇಡ ನಾನು ಮುಟ್ಟು ಅಂತ ಹೇಳ್ತಾ ಇದ್ರು. ಅವಾಗ ಎಂತ ಆಯ್ತು ಅಂತ ಕೇಳಿದ್ವಿ, ಎಂತ ಎಕ್ಕಡೆ ಸರಿ ಇತ್ತ ಇತ್ತಾಯ್ತು ಅಂತ ಕೇಳಿದ್ ನಾವು. ಆಗ ನಮ್ಮ ಮುಟ್ಟಿಗೆ ಆಟ ಆಡ್ತಿದ್ದು, ಈಗ ನೀನು ಬರಬೇಡ ಮುಟ್ಬೇಡ ಅಂತ. ಅದು ಬಿಳಿಕಾಗಿ ಬಂದು ಮುಟ್ಟಿತ್ತು ಅಂತ. ಅಯ್ಯ ಬಿಳಿಕಾಗೆ ಕಾಗೆ ಬಿಳಿಕಾಗಿ ಇಲ್ಲಿ ಕಾಣಲೇ ಇಲ್ಲ, ಅದು ನಿಮಗೆ ಕಾಣೋದಿಲ್ಲ, ಆಗೇ ಒಂದು ನನ್ನ ಮುಟ್ಟಿ ಹೋಗ್ತದೆ, ಅದು ಯಾಕೆ ನಿನ್ನನ್ನು ಬಂದು ಮುಟ್ಟಿತ್ತು ಅಂಥದ್ದೆಲ್ಲ ನಮಗೆ ತಲೆಗೆ ಬರ್ತಾ ಇತ್ತು. ಈಗ ಎಲ್ಲರಿಗೂ ಗೊತ್ತು, ನಾನು ಅದೇ ಹೇಳಿದ್ದು. ಅವಾಗ ಆ ಇನ್ನಸೆನ್ಸ್ ಏನಿತ್ತು ಅದನ್ನು ನಂಬಿ ಬಿಡ್ತಾ ಇದ್ವಿ ನಾವು. ಎಲ್ಲೂ ಬಿಳಿಕಾಗಿ ಬರ್ತದೆ, ಎಲ್ಲಿಗೂ ಗೊತ್ತಾಗದಾಗ ಬಂದು ಮುಟ್ಟಿ ಹೋಗ್ತದೆ ಅಂತೆಲ್ಲ ನಾನು ನಂಬ್ತಾ ಇದ್ದೆ. ಹಾಗೆ ಈ ಮುಟ್ಟು ಆದಾಗ ಅದು ಇಲ್ಲೇ ನಾವು ಮತ್ತೆ ಈಗ ಕಾರ್ಯಕ್ರಮದ ನಿಜವಾದ ಶೀರ್ಷಿಕೆ ಏನಂದರೆ ಮುಟ್ಟು ಎಂತ ಇವತ್ತು ಕಾರ್ಯಕ್ರಮ ಮುಟ್ಟು ಗುಟ್ಟಲ್ಲ ಅಂತ. ಅಂದರೆ ಎಲ್ಲರೂ ಅದನ್ನು ಒಂಥರ ಗುಟ್ಟು ಮಾಡುವಂಥದ್ದು, ಇನ್ನೊಬ್ಬರ ಹತ್ರ ಹೇಳಲಿಕ್ಕೆ ನಾಚಿಕೆ ಪಡುವಂಥದ್ದು. ನಾನು ಯಾವಾಗಲೂ ಕೇಳಲಿಕ್ಕುಂಟು ಹೆಣ್ಮಕ್ಳ ಹತ್ರ, ನೀವು ಮುಟ್ಟಾದಾಗ ನೀವು ಯಾರ ಹತ್ರ ಹೇಳ್ತೀರಾ ಶಾಲೆಯಲ್ಲಿ? ಫ್ರೆಂಡ್ಸ್ ಹತ್ರ. ಎಷ್ಟು ಫ್ರೆಂಡ್ಸ್ ಹತ್ರ ಹೇಳ್ತೀರಿ? ಎಷ್ಟು ಫ್ರೆಂಡ್ಸ್ ಹತ್ರ? ಬೆಸ್ಟ್ ಫ್ರೆಂಡ್ಸ್ ಹತ್ರ. ಆ ಬೆಸ್ಟ್ ಫ್ರೆಂಡ್ಸ್ ಯಾರು ಬಿಡ್ತಾರೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಹಿಂದೆ ಕೂತ್ಕೊಳ್ಳೋರು. ಹೌದಾ ಅಲ್ವಾ? ಯಾಕೆ 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 ಹೇಳಿ, ಮಾತಾಡ್ಲಿಕ್ಕಲ್ಲ. ನಾನು ಹೇಳುವಾಗ ನೋಡಾಯ್ತಾ, ಈಗ ಎದ್ದು ನೋಡೋ ಆಯ್ತಾ ಅಂತ ಕೇಳಲಿಕ್ಕಿಲ್ಲ. ಹೌದಾ ಅಲ್ಲ? ಹೌದಾದ್ರೆ ಹೌದೇಳಿ, ಎಲ್ಲರಲ್ಲೇ ಅಲ್ಲ
ಇದೊಳ್ಳೆ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಕೈ ಕೊಟ್ಟು ಹೌದಾ ಅಲ್ಲ ಹೇಳಿ ಒಮ್ಮೆ ಹೌದು ಒಮ್ಮೆ ಅಲ್ಲ ಹೌದು ಅಲ್ಲ ಅಂತ ಹೇಳಿದಾಗ ಆಯ್ತು. ಯಾಕೆ ಅಂತ ಯಾಕೆ ಹಾಗೆ ಯಾಕೆ ಹೇಳಿರ್ತೇವೆ ಅವ್ರ ಹತ್ರ ನೋಡು ಅಂತ. ಯಾಕೆ ಮಾತಾಡಿ ಡ್ರೆಸ್ ಅಲ್ಲಿ ಆದ್ರೆ ಏನು ಇವಾಗ ಎಲ್ಲ ನಾನು ಮುಟ್ಟತ್ತೇನೆ ಅವಳು ಮುಟ್ಟತ್ತಲ್ಲ ಎಲ್ಲ ಮುಟ್ಟತ್ತಾರೆ ಮುಟ್ಟು ಗುಟ್ಟಲ್ಲ ಅಲ್ಲ ಏನಾಗ್ತದೆ. ಒಂದು ವೇಳೆ ಆಯ್ತು ಏನಾಯ್ತು ಅವಾಗ ಏನಾಯ್ತು ನಿಮ್ಗೆ ಎಷ್ಟು ಇರಿಟೇಟ್ ಆಗುತ್ತಲ್ವಾ ಇಷ್ಟು ಕಿರಿಕಿರಿ ಆಗ್ತದೆ. ಯಾಕೆ ಯಾಕೆ ಕಿರಿಕಿರಿ ಆಗ್ಬೇಕು ಹುಡುಗರು ನೋಡ್ತಾರೆ ಅಂತ ಪಾಪ ಹುಡುಗರು ಏನು ಮಾಡಲ್ಲ ಯಾರು ನೋಡ್ತಾರೆ ಅಂತ ಇನ್ನೊಬ್ರು ಹುಡುಗಿ ನೋಡ್ತಾಳೆ ಅಂತಾನೆ ಅಲ್ವಾ ಹೌದಾ ಅಲ್ವಾ. ಶೀ ಅವಳಿಗೆಲ್ಲ ಅಷ್ಟು ಸಹ ಗೊತ್ತಾಗ್ಲಿಲ್ಲ ಯಾರು ಹೇಳುದು ಯಾರು ಹೇಳುದು ಹಾಗೆ ಅಲ್ವಾ. ಸೊ ಇದು ಏನಂತಂದ್ರೆ ಇದರ ಬಗ್ಗೆ ನಮ್ಗಿರುವಂತ ತಪ್ಪು ಕಲ್ಪನೆ ನಾವು ಗಲೀಜ್ ಅನ್ನೋಂಥದ್ದು ಇರ್ಬೋದು ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬೋದು ಅದನ್ನು ನಮ್ಮ ತಲೆಯಲ್ಲಿ ತುಂಬಿಸಿಟ್ಟು ಬಿಟ್ಟಿದ್ದಾರೆ. ಒಂದು ಹಾಗಂತ ನಾನೇನು ಇಡೀ ಬಟ್ಟೆಯಲ್ಲಿ ರಕ್ತ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳೋದಲ್ಲ. ಒಂದು ವೇಳೆ ಆ ಥರ ಸಿಚುವೇಶನ್ ಬಂತು ಅಂದರೆ ಅದು ದೊಡ್ಡ ಒಂದು ಏನು ಅಘಟಿತ ಘಟನೆ ಆಯಿತು ಯಾರಿಗೂ ಆಗಬಾರ್ದಾಗಾಯಿತು ಅಂತ ಬೇಜಾರು ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ. ಏನಂದರೆ ಒಂದು ಅವರೇನು ಅನ್ಕೋತಾರೋ ಇವರೇನು ಅನ್ಕೋತಾರೋ ಅವರು ಮುಟ್ಟಕ್ಕೆ ತರ್ತಾನೆ. ಒಂದು ವೇಳೆ ನಾವು ಅವತ್ತು ಪ್ರಿಪೇರ್ ಆಗಿ ಬಂದಿರೋದಿಲ್ಲ ನಮಗೆ ಗೊತ್ತಾಗಿಲ್ಲ ಬಟ್ಟೆಯಲ್ಲಿ ಆಯಿತು ಅಂತ ಇಟ್ಕೊಳ್ಳೋ ಅವಾಗ ಆಗಿದೆ ಅಂತ ಹೇಳ್ಬೋದು. ಅದನ್ನು ಕುಸುಕುಸು ನಗುದು ಕುಸುಕುಸು ಮಾಡೋದು ಈ ಥರದ್ದೆಲ್ಲ ಹೆಣ್ಮಕ್ಳೆ ಮಾಡೋದು. ಹುಡುಗರು ಒಂದು ವೇಳೆ ಅದು ಗೊತ್ತಿದೆ ಅಂತಾದರೆ ಅವರು ಅದಕ್ಕೆ ಏನು ಸಹಾನುಭೂತಿಯಿಂದ ಸ್ಪಂದಿಸಿ ಎಂತ ಬೇಕು ನಿಮಗೆ ನ್ಯಾಪ್ಕಿನ್ ಬೇಕಾ ಅಂತ ತಂದುಕೊಡ್ತಾರೆ ಹುಡುಗರು ಅಂತ ಗ್ಯಾರಂಟಿ ನನಗಿದೆ ಹೌದಾ ಅಲ್ವಾ. ಎಲ್ಲ ಚಪ್ಪಾಳೆ ಹುಡುಗರಿಗೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಆದಾಗ ಅದನ್ನು ದೊಡ್ಡ ಅದನ್ನು ಸ್ಟ್ರೆಸ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ನಮ್ಮ ಶರೀರದಲ್ಲಿ ಆಗುವಂಥ ವ್ಯತ್ಯಾಸದ ಒಂದು ಭಾಗವಾಗಿ ಅದಿದೆ ಅಷ್ಟೇ ಹೊರತು ಮುಟ್ಟೇ ನಮ್ಮ ಬದುಕಲ್ಲ. ಬದುಕಿನ ಒಂದು ಭಾಗವಾಗಿ ಮುಟ್ಟಿದೆ ಅಷ್ಟೇ ಅರ್ಥ ಆಯ್ತಾ. ಅದನ್ನೇ ನಾವು ಇಡೀ ತಲೆ ಮಾಡಿಕೊಂಡು ಅದಕ್ಕೆ ಇದು ಮಾಡಲಿಕ್ಕಿಲ್ಲ. ಆದರೆ ಯಾವಾಗ ನಾವು ಅದಕ್ಕೆ ಬೆಲೆ ಕೊಡಬೇಕು ಅದರ ಬಗ್ಗೆ ನಾವು ಮತ್ತೆ ಮಾತಾಡೋಣ ನೆಕ್ಸ್ಟ್. ಸೊ ಮುಟ್ಟಿನ ನೈರ್ಮಲ್ಯ ಈ ಮುಟ್ಟಾದಾಗ ಏನಾಗುತ್ತೆ ನಾನು ಹೇಳಿದಾಗೆ ಗರ್ಭಕೋಶ ಯೋನಿಯ ಇದಕ್ಕೆ ಓಪನ್ ಆಗ್ತದೆ. ಯೋನಿಯ ಮೇಲ್ಭಾಗದಲ್ಲಿ ಎಂತನ ಎಂತದೂ ಹೇಳಿದ್ರು ಎಂತದೂ ಹೇಳಿದ್ರು ಹೇಳು ಕಾಲಲ್ಲಿ ಕುಟ್ಟಿದ್ದು ನಾನು. ಓಕೆ ಆಮೇಲೆ ಮೂತ್ರನಾಳ ಇರುತ್ತೆ. ಮೂತ್ರನಾಳ ಬರೀ 4 ಸೆಂಟಿಮೀಟರ್ ಇರ್ತದೆ. ಅದರ ಕೆಳಗೆ ಯೋನಿ ಅದಕ್ಕೆ ಗರ್ಭಕೋಶ ಬಾಯಿ ಓಪನ್ ಆಗಿರ್ತದೆ. ಕೆಳಗಿರುವುದು ಗುದದ್ವಾರ. ಹಾಗಾಗಿ ಈ ರಕ್ತ ಏನಿದೆ ಗರ್ಭಕೋಶದ ಒಳಪದರ ಏನು ಹೊರಗೆ ಬರ್ತದೆ ಅದು ಸ್ವಲ್ಪ ರಕ್ತ ಸ್ರಾವ ಆಗ್ತದೆ. ಅದು ಬ್ಯಾಕ್ಟೀರಿಯಾಗಳು ಬೆಳಿಬೋದು ಅದರಲ್ಲಿ. ಯಾವುದೇ ಗಾಯ ಆದಾಗ ನಿಮಗೆ ಗಾಯ ಆಗಿ ನೀವು ಅದನ್ನು ಸರಿಯಾಗಿ ತೊಳೆಯದೇ ಇದ್ರೆ ಕ್ಲೀನ್ ಇಡದಿದ್ರೆ ಏನಾಗ್ತದೆ ಏನಾಗ್ತದೆ ಕೀವು ಆಗ್ತದೆ. ಕೀವು ಆಗುದು ಅಂದ್ರೆ ಏನಲ್ಲಿ ಜೀವಕೋಶಗಳು ಸಾಯೋದು ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೀತವೆ. ಹಾಗಾಗಿ ಆ ರಕ್ತ ಸ್ರಾವ ಆದಾಗ ನಾವು ಅದನ್ನು ಶುದ್ಧತೆ ನೈರ್ಮಾಲ್ಯವನ್ನು ಕಾಪಾಡಿಕೊಳ್ಳಿಲ್ಲ ಅಂತಾದರೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳಿಬಹುದು. ಆ ಬ್ಯಾಕ್ಟೀರಿಯಾ ಯೋನಿ ದ್ವಾರದ ಮೂಲಕ ಗರ್ಭಕೋಶದ ಒಳಗೆ ಹೋಗ್ಬೋದು ಅಥವಾ ಮೂತ್ರನಾಳದ ಮೂಲಕ ಮೂತ್ರ ಚೀಲಕ್ಕೆ ಹೋಗ್ಬೋದು. ಮತ್ತೆ ಮಲದ್ವಾರ ಹತ್ತಿರ ಇರುವ ಕಾರಣ ಮಲದ ನಾವು ವಿಸರ್ಜನೆ ಮಾಡುವಾಗ ಅದರಲ್ಲಿ ಕೂಡ ಬ್ಯಾಕ್ಟೀರಿಯಾಗಳಿರುವ ಕಾರಣ ಅವುಗಳು ಕೂಡ ಯೋನಿಗೆ ಪ್ರವೇಶ ಆಗಿ ಇನ್ಫೆಕ್ಷನ್ ಆಗ್ಬೋದು. ಹಾಗಾಗಿ ನಾವು ಆ ಸಮಯದಲ್ಲಿ ಶುದ್ಧವಾಗಿ ಇಟ್ಕೊಳ್ಳೋದು ಮುಖ್ಯ. ಮೊದಲಿನ ಕಾಲದವ್ರು ಹಿಂದಿನ ಕಾಲದವ್ರು ಏನು ಹೇಳ್ತಾರೆ ಮುಟ್ಟಾಯ್ತು ಅಂದರೆ 3 ದಿನ ಹೊರಗೆ ಕೇಳಿದಿರಾ ಆ ಥರ? ಅಲ್ಲಿ ಈಗಲೂ ಉಂಟಾ ನಿಮ್ಮ ಮನೆಯಲ್ಲಿ? ಹಾಂ, ಎಷ್ಟೇ ನಮ್ಮ ಮನೆಯಲ್ಲಿ ಮುಟ್ಟಾದ ಕೂತ್ಕೊಳ್ಳಿಕ್ಕುಂಟು ಹೊರಗಡೆ? ನಿಮ್ಮ ಮನೆಯಲ್ಲಿ ಉಂಟಾ ಕೂತ್ಕೊಳ್ಳಿಕ್ಕೆ? ಎಂತ ಭೂತ ಉಂಟಾ ದೈವ ಉಂಟಾ ಮತ್ತೆ? ಓಕೆ, ನಿಮ್ಮ ಮನೆಯಲ್ಲಿ ಅಂತೀನಿ ಪೂಜೆ ಮಾಡಿ ಅಪ್ಪ ಪೂಜೆ ಮಾಡಿದ್ರೆ ನಿಮ್ಗೆ ಎಂತ ಬರ್ತದೆ? ದಯವಿಟ್ಟು ನಾನು ಯಾವುದೇ ಶಾಸ್ತ್ರದ ವಿರೋಧ ಮಾತಾಡ್ತಾ ಇದ್ದೇನೆ ಅಂತ ಅನ್ಕೊಳ್ಬೇಡಿ. ನೀವಾಗಿ ಆಲೋಚನೆ ಮಾಡಿ ಯಾವ ದೈವಕ್ಕೂ ಯಾವ ಧರ್ಮಕ್ಕೂ ಯಾವ ಶಾಸ್ತ್ರಕ್ಕೂ ಒಂದು ಹೆಣ್ಣಿನ ಶರೀರದಲ್ಲಿ ಆಗುವ ವ್ಯತ್ಯಾಸ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ. ಇವರು ಮುಟ್ಟಾಗಿದ್ದಾಗ ಅದಾಗಿರ್ಬಾರ್ದು, ಇವರು ಮುಟ್ಟಾದಾಗ ಹೀಗಿರಬಾರ್ದು, ಖಂಡಿತವಾಗಿ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ. ನಾನು ಯಾವಾಗಲೂ ಜನಲಕ್ಷ ಟೀಚರ್ ಇದ್ದಾರೆ, ನಾನು ಉದಾಹರಣೆ ಕೊಡೋದು ಎಲ್ಲಿ ಹೋದರೂ ನನ್ನ ಅಪ್ಪ ಅಮ್ಮನ ಬದುಕಿನ ಒಂದು ಘಟನೆ ಅಲ್ಲ. ನಾವು ಜಾತಿಯಿಂದ ನೋಡಿದ್ರೆ ನಾವು ಬ್ರಾಹ್ಮಣರೇ ಆಗಿದ್ದೇವೆ ಆಗಿದ್ದಿಲ್ಲ ಅಂತಲ್ಲ. ಬ್ರಾಹ್ಮಣರೇ ಆಗಿದ್ದಾಗ ನಮ್ಮ ಅಮ್ಮನ ಮನೆಯಲ್ಲಿ ಮುಟ್ಟಾದಾಗ ಕೂತ್ಕೊಳ್ಳಿಕ್ಕಿತ್ತು. ಆಯಿತಾ, ನಮ್ಮಮ್ಮನಿಗೆ 19 ವರ್ಷ ಮದುವೆಯಾಗಿ ಬಂದರು. ನಮ್ಮ ಅಪ್ಪ ಒಬ್ಬನೇ ಇದ್ದಿದ್ದು, ಒಂಟಿ ಸಲಗ, ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ, ಒಂದು ಮನೆ ಮಾಡಿದ್ರು.
ಅಷ್ಟೊತ್ತಿಗೆ ಮದುವೆಯಾಗಿ ಬಂದ ಮೇಲೆ ನಮ್ಮ ಮುಂಗೆ ಮುಟ್ಟಾಯ್ತು. ನಮ್ಮ ಅಮ್ಮ ಕೇಳಿದ್ರು, ಅಂದರೆ ಮುಟ್ಟಾದಾಗ ಏನು ಒಳಗೆ ಬರಬಾರ್ದು, ಬೆಂಕಿ ಮುಟ್ಟಬಾರ್ದು, ಅಡುಗೆ ಮನೆಗೆ ಹೋಗ್ಬಾರ್ದು, ಅನ್ನ ಇಡಬಾರ್ದು ಅಲ್ವಾ? ಅಮ್ಮ ಬೆಳಿಗ್ಗೆ ಎದ್ದು ಕೇಳಿದ್ರು, ಇವತ್ತು ಅಡುಗೆ ಮಾಡೋದು ಯಾರು ಅಂತ. ನನಗೆ ಮುಟ್ಟಾಗಿದೆ, ಅಡುಗೆ ಮಾಡಿದ್ರು. ನನಗೆ ಅಡುಗೆ ಮಾಡಲಿಕ್ಕೆಲ್ಲ ನಾನು ಮದುವೆ ಆದದ್ದು, ನೀನು ಅಡುಗೆ ಮಾಡು, ನನಗೆ ಆಗ್ತದೆ ಹೇಳಿದರು ನಮ್ಮಪ್ಪ. ಅಂದರೆ ಏನು, ಪುರುಷ ಸಮಾಜದಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೆ ನೀನು ಕೂತ್ಕೊಂತಿದ್ರು, ಯಾರು ಅಡುಗೆ ಮಾಡಿ ಹಾಕಲಿ, ಯಾರು ಅಡುಗೆ ಮಾಡ್ಲಿಕ್ಕೆ ಹಾಕ್ಲಿಕ್ಕಿಲ್ಲ ಅಂತಂದಾಗ ಏನಂದ್ರು, ನೀನೇ ಮಾಡು, ನನಗೆ ತೊಂದರೆ ಇಲ್ಲ, ನನಗೆ ಮೈಲಿಗೆ ಆಗುದಿಲ್ಲ ಹೇಳಿದ್ರು, ಮೈಲಿಗೆ ಬಗ್ಗೆ ನನ್ನ ಯಾವ ಆಕ್ಷೇಪವೂ ಇಲ್ಲ ಅಂತ. ಆಯಿತು, ರಾತ್ರಿ ಆಯಿತು, ಅದು ಒಂದೇ ಕೋಣೆ ಇದ್ದದ್ದು, ಯಾವಾಗಲೂ ಮಲಗಲಿಕ್ಕೆ ಮುಟ್ಟಿನದು ಹೊರಗೆ ಅಲ್ಲ, ಮನೆ ಒಳಗೆ ಮಲಗಬಾರ್ದು, ಅದು ಒಂದೇ ಕೋಣೆ. ಆಗ ನಮ್ಮಮ್ಮ ಕೇಳಿದ್ರು, ನಾನು ಎಲ್ಲಿ ಮಲಗಬೇಕು ಅಂತ. ನನಗೇನು ತೊಂದರೆ ಇಲ್ಲ, ಇಲ್ಲೇ ಮಲಗಂದ್ರು, ಒಂದೇ ಹಾಸಿಗೆ ಇದ್ದದ್ದು, ನಾನು ಎಲ್ಲಿ ಮಲಗಲಿಕ್ಕೆ ಹೇಳಿದ್ರು, ನನ್ನ ಹಾಸಿಗೆಲ್ಲ ಮಲ್ಕೊ ಅಂತಂದ್ರು. ಅಂದರೆ ಏನು, ಆ ಪ್ರಪಂಚ ಅವರಿಗೆ ಬೇಕಾದ ಹಾಗೆ ವ್ಯತ್ಯಾಸ ಮಾಡಿಕೊಂಡು ಬರ್ತದೆ. ಅಂದರೆ ಮುಟ್ಟು ಅಂತ ಅನ್ನುವಂಥದ್ದು ಒಂದು ದೇಹಕ್ಕೆ ಸಂಬಂಧಪಟ್ಟದ್ದೇ ಹೊರತು ಅದು ಯಾವುದೇ ಒಂದು ಏನು ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅಂತ ನಮಗೆ ಗೊತ್ತಾಗಬೇಕು. ಈಗ ಮೊನ್ನೆ ಒಬ್ಬರು ಮುಸ್ಲಿಂ ಬರ್ತಾರೆ, ಅವರಿಗೆ ಬ್ಲೀಡಿಂಗ್ ಆಗ್ತಾ ಇದೆ, ಚೂರು ಬ್ಲೀಡಿಂಗ್ ಆಗ್ತಾ ಇದೆ. ಅವರ ಒಂದೇ ಮಾತು ಹೇಳಿದ್ರು, ಏನಕ್ಕೆ ನಿಷ್ಕರಿಕೊಂಡ್ಬಿಟ್ಟು ನೀನು, ಅದು ಕೊರ್ಚೆ ಕೊರ್ಚೆ ಪೋಯ್ಕೊಂಡು ಇಡಿ. ನಾನು ಹೇಳಿದೆ ನಿಷ್ಕರಿಕನದ ಅಂತಂದರೆ ನಮಾಜ್ ಮಾಡೋದು ಅಂತ. ಆಯಿತಾ? ಅವ್ರದ್ರಲ್ಲಿ ಹೇಗೆ ಅಂತಂದರೆ ಬರೀ ಹಿಂದೂಗಳು ಮಾತ್ರ ಅಲ್ಲ, ಮುಟ್ಟಾದಾಗ ದೇವಸ್ಥಾನ ಅಲ್ಲಿ ಹೋಗ್ಬಾರ್ದು, ದೈವ ಉಂಟು ಅಂತ ಹೇಳಿದ್ರು. ಮುಸ್ಲಿಮ್ಸಲ್ಲಿ ಕೂಡ ಅವರಿಗೆ ಬ್ಲೀಡಿಂಗ್ ಚೂರು ಆಗ್ತಾ ಇದ್ರೆ ಅಥವಾ ಮುಟ್ಟಾದ ಸಮಯದಲ್ಲಿ ಅವ್ರು ನಮಾಜ್ ಮಾಡೋದಿಲ್ಲ. ಆಯ್ತಾ? ಅದಕ್ಕೆ ನಾನು ಹೇಳಿದೆ, ನೀವು ನಿಷ್ಕರಿಕನದ ಎವಡೇನು ಅಂತ ಕೇಳಿ, ನೀವು ನಮಾಜ್ ಮಾಡೋದು ಎಲ್ಲಿಂದ? ಈಗ ಒಂದು ಚೂರು ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಏನು ಪ್ರಾಬ್ಲಮ್ಮು? ನಾವು ದೇವರ ಪ್ರಾರ್ಥನೆ ಮಾಡೋದೆಲ್ಲಿಂದ? ಮನಸ್ಸಿಂದ. ನಾವೀಗ ಕೈ ಮುಗ್ದ್ವಿ ಅಂತ ಇಟ್ಕೊಳ್ಳುವ, ಒಂದು ವೇಳೆ ನನ್ನ ಕೈ ಕಟ್ಟಾಗಿ ಹೋಗ್ಬಿಟ್ಟಿದೆ, ನನಗೆ ಕೈಯೇ ಇಲ್ಲ, ಆದರೆ ನಾನು ದೇವರಿಗೆ ನಮಸ್ಕಾರ ಮಾಡೋದಿಲ್ವಾ? ಎಲ್ಲಿಂದ ಮಾಡ್ತೇನೆ? ನಾನು ಮನಸ್ಸಿಂದ. ನಾನು ದೇವರನ್ನು ನೋಡ್ತೇನೆ ಎಲ್ಲಿಂದ? ಕಣ್ಣಿಂದ. ನನ್ನ ಕಣ್ಣೆರಡೂ ಹೋಗ್ಬಿಟ್ಟಿದೆ, ಆಗ ನಾನು ದೇವರನ್ನು ನೋಡೋದಿಲ್ವಾ? ಎಲ್ಲಿಂದ ನೋಡ್ತೇನೆ? ಮನಸ್ಸಿಂದ. ಹಾಗಾಗಿ ಈ ಶಾಸ್ತ್ರಗಳಿರ್ಬೋದು, ದೇವರನ್ನು ಪೂಜೆ ಮಾಡೋದಿರ್ಬೋದು, ಸಂಪ್ರದಾಯಗಳಿರ್ಬೋದು, ನಾವು ಮಾಡೋದು ಯಾವುದರಿಂದ? ಮನಸ್ಸಿಂದ. ಮನಸ್ಸಿಗೆ ಮುಟ್ಟಾಗ್ತದ ಇಲ್ಲ ಅಲ್ಲ? ನಾನೆಲ್ಲ ಹೆಣ್ಣು ಮಕ್ಕಳ ಹತ್ರ ಕೇಳ್ಕೊಳ್ಳೋದಿದೆ, ನಿಮ್ಮ ನಿಮ್ಮ ಮನೆಯ ಸಂಪ್ರದಾಯಗಳನ್ನು ವಿರೋಧಿಸಿ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಅವರಿಗೆ ಮನವರಿಕೆ ಮಾಡಬೇಕು, ದೇವರಿಗೂ ದೈವಕ್ಕೂ ದೇಹದಲ್ಲಿ ಆಗುವಂತಹ ಮುಟ್ಟಿಗೂ ಯಾವುದೇ ಸಂಬಂಧ ಇಲ್ಲ. ಇದನ್ನು ಹುಡುಗರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆವಾಗ ನಿಮ್ಮ ಅಕ್ಕನಿಗೆ, ನಿಮ್ಮ ತಾಯಿಗೆ, ನಿಮ್ಮ ತಂಗಿಗೆ, ನಾಡಿದ್ದು ನಿಮ್ಮ ಹೆಂಡತಿಯರಿಗೆ, ಏ ಮುಟ್ಟಾಗಿದೆ ಬಾರ, ಏನು ತೊಂದರೆ ಇಲ್ಲ ಬಾ, ಅದು ದೈಹಿಕವಾಗಿ ಆಗುವಂಥದ್ದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಎಲ್ಲ 25 ನೀವೆಲ್ಲರೂ ಒಂದು ಫಂಕ್ಷನಿಗೆ ಹೋಗಿ ಅಲ್ಲಿ ಮಾತಾಡೋದು ಜಸ್ಟ್ ಕೇಳಿ ಹೆಂಗಸರು, ಏ ನನಗೆ ನಾಡಿದ್ದು ಮುಟ್ಟಿನ ಕುದಿ ಮಾರೈತಿ, ನಾಳೆ ಭಜನೆಗೆ ಹೋಗ್ಬೇಕಾಗ್ತಿಲ್ಲ ಗೊತ್ತಿಲ್ಲ. ಈಗ ಒಂದು ಭಜನೆದು ಟ್ರೂಪ್, ಎಲ್ಲಿ ನೋಡಿದ್ರು ಭಜನೆ, ದೇವರ ದಯದಿಂದ ಒಂದು ಭಜನೆ ಅಂತಂತ ಹೇಳೋದು ಒಂದು ಗಾಳಿ ದಾಳಿ ಆಗ್ತವೆ, ಎಲ್ಲ ಅಲ್ಲಲ್ಲಲ್ಲಲ್ಲಿ ಗುಂಪುಗಳಿವೆ. ನಿಮ್ಮದು ಎಷ್ಟು ಜನ ಬರ್ತೀರಿ ಟೀಮ್? ನಾವು ಇರಲಿಕ್ಕೆ ಒಂದು 25 ಜನ ಇದ್ದೇವೆ, ಅದರಿಂದ 5-6 ಜನ ಬರುವುದಿಲ್ಲ ಮೇಡಮ್. ಏನು ಮುಟ್ಟು ಭಜನೆ ಮಾಡೋದು ನಾವು ಯಾರಿಗೆ? ಅದು ನಾನು ಇನ್ನು ವೀಣಾ ಮೇಡಮ್ ಮುಟ್ಟಿರುವಾಗಲೂ ಕೂಡ ಭಜನೆ ಮಾಡಲಿಕ್ಕೆ ಹೋಗ್ಬೋದು ಅಂತ ಹೇಳಿದ್ರು ಅಂತ ನೀವು ಹೇಳಬೇಕು ಅಂತಲೇ ನಾನು ಮಾತು ಹೇಳ್ತಾ ಇರೋದು. ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಯಾವಾಗ ಒಂದು ಮುಟ್ಟು ಶರೀರದ ಮಾಮೂಲಿ ಪ್ರಕ್ರಿಯೆ ಅಂತ ನಮಗೆ ಅರ್ಥ ಆದರೆ, ನಾನು ಮುಟ್ಟಾಗಲಿ ಇಲ್ಲದೇ ಇರಲಿ ನನ್ನ ಯಾವ ಕೆಲಸಕ್ಕೂ ಕೂಡ ಅದು ಅಡ್ಡಿ ಆಗುದಿಲ್ಲ, ಆಗಬಾರ್ದು. ನಾನು ಯಾವಾಗಲೂ ಹೇಳ್ತೇನೆ, ಕಲ್ಪನಾ ಚಾವ್ಲಾ ನನಗೆ ಮುಟ್ಟಾಗ್ತದೆ ನಾನು ಬರುವುದಿಲ್ಲ ಅಂತಂದರೆ ಗಗನಯಾತ್ರಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಹೌದಾ ಅಲ್ವಾ? ಕೇಳಿದಿರಾ ಕಲ್ಪನಾ ಚಾವ್ಲಾ? ಹಾಂ, ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂತಿದ್ದಾರೆ, ಯಾರವರು ಕೇಳಿದಿರಾ ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂತ? ಕೇಳಿದಿರಿ ಇಲ್ವಾ? ಕೇಳಿಲ್ಲ. ಯಾರು ಕೇಳಿದಿರಿ? ಯಾವುದಕ್ಕೆ ಅವ್ರ ಹೆಸರು? ಎಮ್ ಎಸ್ ಸುಬ್ಬಲಕ್ಷ್ಮಿ. ಹಾಂ, ಸಂಗೀತದಲ್ಲಿ ನನ್ನ ಅದು ರೆಕಾರ್ಡಲ್ಲಿ ಅವರು ಹಾಡಿದ್ದು 1,00,000 ಹಾಡುಗಳಾಗ್ಬೋದಂತೆ, ಭಕ್ತಿಗೀತೆಗಳು. ಕಮಲಾ ಕುಚ್ಚು ಚಿಕ್ಕ ಕುಂಕುಮ ನಿಯತಾರಣೆ ದೇವಸ್ಥಾನದಲ್ಲಿ ಹಾಕೋದು ಕೇಳಿದಿಲ್ಲ, ಅದೆಲ್ಲ ಎಂ ಎಸ್ ಸುಬ್ಬಲಕ್ಷ್ಮಿ ಹಾಡಿದ್ರು. ಬೈ ಚಾನ್ಸ್ ಎಂ ಎಸ್ ಸುಬ್ಬಲಕ್ಷ್ಮಿಗೆ ಇವತ್ತು ರೆಕಾರ್ಡಿಂಗ್ ಉಂಟು ಮೇಡಮ್, ಬಂದೇಳೋ ನನಗೆ ಮುಟ್ಟು ನಾನು ಬರುವುದಿಲ್ಲ ಅಂತ ಅಂತಿರ್ತಿದ್ರೆ, 1,00,000 ಕನ್ನಡ ಇದು ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನ ಕೊಟ್ಟಿದ್ದಾರೆ, ಅವಾಗೆಲ್ಲ ದೇವರು ಹಾಡು ಹಾಡಿದ್ದಾರೆ. ಹೌದಾ ಅಲ್ಲ? ಹಾಗಾದ್ರೆ ನಾವು ಆಲೋಚನೆ ಮಾಡಬೇಕು, ತಿರುಪತಿಗೆ ಹೋಗೋದು ಅಷ್ಟೂ ಜನ ಸಾಗರ ಕಾಣ್ತಾರೆ, ಅಲ್ಲಿ ಮುಟ್ಟಾದವ್ರು ಇರ್ಲಿಕ್ಕಿಲ್ವಾ? ಅಯ್ಯೋ ಶಾಂತ ಪಾಪಂ ಚಂದ ಪಾಪ, ಮುಟ್ಟಾದವ್ರು ಇರ್ಬೋದು ಅಂತ ಕಲ್ಪಿಸ್ಕೊಡೋದೇ ದೊಡ್ಡ ತಪ್ಪಲ್ಲ.
ದೊಡ್ಡ ಪಾಪ. ಸೊ ನಾವು ಅದಕ್ಕೆ ಆಲೋಚನೆ ಮಾಡಬೇಕು, ಇದು ದೇಹಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಮತ್ತೆ ನಿಮಗೆ ಅದು ಕರೆಕ್ಟ್ ಇದು, ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ನಾವಾಗಿ ಬದಲಾವಣೆ ಆಗಬೇಕಷ್ಟೇ ಹೊರತು ಇನ್ನೊಬ್ರು ನಮ್ಮನ್ನು ನಮ್ಮ ಆಲೋಚನೆಗಳನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನೆಷ್ಟೇ ಹೇಳಿದ್ರು ಕೂಡ ಅರ್ಪಣ ಪೇರ್ ಆರಗಿದಾನೆ ಮುಖ ಎಲ್ಲ ಎಂಕ್ಲೆ ಕಲ್ಲುರ್ಟಿ ಕೋಪ ಹೊತ್ತನೆ ಎಂಕ್ಲೆಗೆ ಗೊತ್ತು ಅಂತ ಹೇಳ್ಕೊಂಡು ಮತ್ತೆ ಬೈಕೊಂಡು ಹೋಗ್ತಾರೆ. ಇದನ್ನು ನಾವು ದೇವರು ಅನ್ನುವಂಥದ್ದು ನಾನು ನಿನ್ನೆ ಮೊನ್ನೆ ಓದ್ತಾ ಇದ್ದೆ, ದೇವರು ಇದೇವೋ ಇಲ್ವೋ ಅಂತ ಚರ್ಚೆ ಬಂದಾಗ ನಾವು ಒಂದೇ ಅಂದ್ಕೊಳ್ಬೇಕಾಗಿದ್ದು ದೇವರು ಇದ್ದಾನೆ. ಹೇಗೆ ಇದ್ದಾನೆ? ಈ ಪ್ರಪಂಚವೇ ದೇವರು ಅಂತ, ಈ ಜಗತ್ತೇ ದೇವರು, ಈ ಏನು ನಮಗೆ ಕಾಣಿಸ್ತಾ ಇದೆ ಅದೇ ದೇವರು. ಈಶಾವಾಸ್ಯ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಮ್ ಜಗತ್ ಅಂತ. ಅಂದರೆ ಈಶ್ವರ, ಈಶ್ವರ ಅಂದರೆ ಶಿವ ಅಂತಲ್ಲ, ಇಡೀ ಒಡೆಯ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅವನ ಆವಾಸ ಸ್ಥಾನವಾಗಿ ಮಾಡಿ ಅವನದ ಒಡೆಯನಾದ ಮತ್ತು ಅವನದರೊಡೆಗೆ ಸೇರಿಕೊಂಡ ಅಂತ. ಸೊ ಇಲ್ಲಿ ಏನು ಎಂತ ಆಯ್ತು ಕರೆಂಟ್ ಇದ್ದ ಇದು ತಿರ್ಕೊಂಡು ಇನ್ವರ್ಟರ್ ಯಾವುದು ಮತ್ತೆ ಇದನ್ನು ಇನ್ವರ್ಟರ್ ಕೊಡ್ಬೋದು ಇತ್ತಲ್ಲ ಹಾಗಾಗಿ ಹುಟ್ಟಿನ ಸಮಯದ ಬಗ್ಗೆ ನೀವು ಒಂದು 20 ವರ್ಷದ ನಂತರ ನಾನು ಬದುಕಿದ್ರೆ ನನ್ನ ಹತ್ರ ಬಂದು ಹೇಳಿ ಆಯ್ತಾ. ಮೇಡಮ್ ನೀವು ಅವತ್ತೇ ಹೇಳಿದ್ದು ನನಗೆ ಗೊತ್ತೇ ಆಗೋದಿಲ್ಲ, ಮತ್ತೆ ಗೊತ್ತಾಯಿತು ಅದೆಂತ ಇಲ್ಲ ಅಂತ. ಆಮೇಲೆ ನಾನು ನನಗೆ ಅದೆಲ್ಲ ಇಲ್ಲ ಮೇಡಮ್, ನನಗೆ ಹೀಗೆ ನಾನು ಎಲ್ಲ ಕಡೆ ಹೋಗ್ತೇನೆ ಅಂತ ಆ ಥರ ಹೇಳುವಂಥ ಪರಿಸ್ಥಿತಿ ಬರಲಿ. ನಾನು ಇವಾಗಲೇ ನಿಮ್ಮ ಮೇಲೆ ಅದನ್ನು ಒತ್ತಡ ಹೇರ್ಲಿಕ್ಕೆ ಹೋಗೋದಿಲ್ಲ, ನೀವು ಆಲೋಚನೆ ಮಾಡಿ. ಅದನ್ನೇ ನಾನು ಕೊನೆಯ ಕಗ್ಗ ಬರ್ತದೆ, ಹಳೆ ಬೇರು ಹೊಸ ಚಿಗುರು ಮೂಡಿರಲು ಮರಸೊಬಸು ಅಂತ. ಹಳೆ ತತ್ವದೊಡನೆ ಋಷಿವಾಕ್ಯ ಮೇಳೈಸೆ, ವಿಜ್ಞಾನದ ಜೊತೆಗೆ ನಾವು ಅದನ್ನು ಆಲೋಚನೆ ಮಾಡ್ತಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮಗೆ ಗೊತ್ತಾದಾಗ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ದಿನಾ ಸ್ನಾನ ಮಾಡುವಂಥದ್ದು, ಆ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು, ಮತ್ತು ಅಲ್ಲಿ ನ್ಯಾಪ್ಕಿನ್ ಇದೆ ಅದರ ಬಗ್ಗೆ ನಾವು ಹೇಳೋದಿದ್ರೆ, ನಮಗೆ ಮೊದಲೆಲ್ಲ ಮುಟ್ಟಾದಾಗ ಎಷ್ಟು ಕಷ್ಟ ಇತ್ತು ಅಂತಂದರೆ ಬಟ್ಟೆಗಳನ್ನು ಉಪಯೋಗಿಸುವಂಥದ್ದು, ಆ ಬಟ್ಟೆಗಳನ್ನು ಒಣಗಿಸಲಿಕ್ಕೆ ಜಾಗ ಇಲ್ಲದೆ ಇರುವಂಥದ್ದು, ಬಟ್ ಎಲ್ಲ ಯಾರಿಗೂ ಗೊತ್ತಾಗದ ಹಾಗೆ ಎಷ್ಟು ಗುಟ್ಟು ಅಂತಂದರೆ ಮನೆಯಲ್ಲಿ ಹೊರಗೆ ಕೂತ್ಕೊಳ್ಳೋಕಂತ ಹೇಗೂ ಕೂತ್ಕೊಳ್ಬೇಕು ಅದು ಬೇರೆ, ಆ ಬಟ್ಟೆ ಯಾರು ನೋಡಬಾರ್ದು, ಗಂಡಸರು ನೋಡಬಾರ್ದು, ನೋಡಿದ್ರೆ ಗಂಡಸರಿಗೆ ಕಟ್ಟದಾಗ್ತದೆ. ಯಾರು ಆ ಶಾಸ್ತ್ರ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಆಯಿತಾ, ಹಾಗೆಲ್ಲ ಮಾಡ್ತಾಯಿದ್ರು. ಎಲ್ಲಾದರೂ ನಮಗೆ ಟ್ರಾವೆಲ್ಗೆ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗೋದು, ಎಲ್ಲಿ ಅದನ್ನು ಒಗ್ಗಿದ್ದು ಹಾಕೋದು, ಒಣಗಿಸ್ತಿದ್ದು ಹೇಗೆ, ಮತ್ತು ಅದನ್ನು ವಾಶ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಅಷ್ಟೊತ್ತಿಗೆ ಬಂದಿದ್ದು ಇದು ಸ್ಯಾನಿಟ್ರಿ ನ್ಯಾಪ್ಕಿನ್ಗಳು, ಎಲ್ಲರಿಗೂ ಒಂದು ವರದಾನ. ಅಯ್ಯೋ ಸ್ವರ್ಗ ಸ್ವರ್ಗ ಸಿಕ್ಕಿದಾಗ ಬಿಡ್ತು ನಮಗೆಲ್ಲ. ಆವಾಗ ನಾನು 8ನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಮನೆ ಪೈಚಾರಿಂದ ನಮ್ಮದು ಶಾರದಾ ಶಾಲೆಯವರೆಗೆ ನಡ್ಕೊಂಡು ಬರಬೇಕಾಗಿತ್ತು, 3 ಕಿಲೋಮೀಟ್ರ್, 3.5 ಕಿಲೋಮೀಟ್ರ್. ಮುಟ್ಟಾದಾಗೆಲ್ಲ ಹಾಗೆ ಬಟ್ಟೆಗಳು ಅದನ್ನು ಇಟ್ಕೊಂಡು, ಸಂಜೆ ಅಷ್ಟೊತ್ತಿಗೆ ನನಗೆ ನಡಿಲಿಕ್ಕೆ ಆಗಲಿಕ್ಕಿಲ್ಲ, ಕಾಲೆಲ್ಲ ಅದು ಕುಯ್ದಾಗ ಆಗಿ ಎಲ್ಲ. ನನ್ನ ತಮ್ಮ ಹೇಳಿದ್ರು ಬೆಳಿಗ್ಗೆಲ್ಲ ಭಾರಿ ಸ್ಪೀಡ್ ಬರ್ತಿದ್ದು, ಈಗಂತೂ ಬರುವುದೇ ಇಲ್ಲ, ಬೇಗವಾ ನನಗೆ ನಡಿಲಿಕ್ಕೆ ಆಗೋದಿಲ್ಲ, ಕಣ್ಣಲ್ಲಿ ನೀರು ಬರ್ತಿದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ನೋವಾಗ್ತದೆ ನಮ್ಗೆ, ಆಗ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಒಂದು ಮುಟ್ಟು ಅಂತಂದರೆ ಅದು ಅಷ್ಟು ಗುಟ್ಟು, ಅದಕ್ಕೆ ಅವ್ರು ಮುಟ್ಟು ಗುಟ್ಟಲ್ಲ ಅದನ್ನು ರಟ್ಟು ಅಂತ ಮಾಡ್ತಾ ಇರೋದು ಧನಲಕ್ಷ್ಮಿ ಮೇಡಮ್. ಯಾಕಂದರೆ ಅದು ಸಹಜವಾಗಿ ಆಗುವಂಥದ್ದು, ಅದನ್ನು ಒಂದು ಕಷ್ಟದ ದಿನಗಳಾಗಿ, ಹೆಣ್ಣು ಮಕ್ಕಳ ನೋವಿನ ದಿನಗಳಾಗಿ ಅದು ಪರಿವರ್ತನೆ ಆಗಬಾರ್ದು. ಆದರೆ ಏನಾಯಿತು, ಆ ನ್ಯಾಪ್ಕಿನ್ಗಳಿಂದ ಎಲ್ಲರೂ ಉಪಯೋಗಿಸಿ ಉಪಯೋಗಿಸಿ ಅದರಲ್ಲಿರುವಂಥ ಪ್ಲಾಸ್ಟಿಕ್, ಅದರಲ್ಲಿರುವಂಥ ಡಯಾಕ್ಸಿನ್, ಅದರಲ್ಲಿರುವಂಥ ಕೆಮಿಕಲ್ಲು, ಮತ್ತು ನೈಲ್ ಪಾಲಿಷರು, ಪರಿಮಳಕ್ಕೋಸ್ಕರ ಹಾಕಿರೋ ಕೆಮಿಕಲ್ ಎಲ್ಲ ಭೂಮಿಗೆ ಹಾಕಿದರೆ ಅದು ಕರಗೋದಿಲ್ಲ, ಸುಟ್ಟರೆ ಅದು ಕೆಮಿಕಲಾಗಿ ಗಾಳಿಯನ್ನು ಸೇರಿ ವಾತಾವರಣವನ್ನು ಹಾಳು ಮಾಡ್ತದೆ. ಹಾಗಾಗಿ ಒಂದೊಂದು ಹೆಣ್ಮಕ್ಳು ಉಪಯೋಗಿಸುವಂಥ ನ್ಯಾಪ್ಕಿನ್ಗಳ ಲೆಕ್ಕ ಮೇಡಮ್ ಹೇಳ್ತಾರೆ ಎಷ್ಟಾಗ್ತದೆ ಜೀವಿತಾವಧಿಯಲ್ಲಿ, ಒಬ್ಬೊಬ್ರು 15,000 ಒಬ್ಬೊಬ್ರು ನ್ಯಾಪ್ಕಿನ್ ಯೂಸ್ ಮಾಡಿದ್ರೆ ನಮಗಿಂತ ಎಷ್ಟತ್ರ ಆಗ್ತದೆ ನಾನು ಉಪಯೋಗಿಸಿದ ನ್ಯಾಪ್ಕಿನ್. ಹಾಗಾಗಿ ಪ್ರಪಂಚಕ್ಕೆ ಅದರಿಂದ ಪ್ರಕೃತಿಗೆ ಹಾನಿ ಆಗ್ತದೆ. ಎಲ್ಲಿ ನೀವು ಬಸ್ ಸ್ಟ್ಯಾಂಡ್ನ ಟಾಯ್ಲೆಟ್ಗಳಿಗೆ ಹೋದರೆ ಅದನ್ನು ಅಲ್ಲೆಲ್ಲ ಹಾಕಿರ್ತಾರೆ. ಆಮೇಲೆ ಸ್ವಲ್ಪ ಹೊರಗಡೆ ನಾವು ಊರಿನ ಹೊರಗಡೆ ಬಂದರೆ ನ್ಯಾಪ್ಕಿನ್ಗಳು ರೋಡ್ ಸೈಡಲ್ಲಿ ಬಿದ್ದಿರ್ತವೆ, ನಾಯಿಗಳು ಎಳೆದುಕೊಂಡು ಹೋಗಿರ್ತವೆ. ಇದರಿಂದ ಎಷ್ಟು ಪರಿಸರ ನಾಶ ಆಗ್ತಾ ಇದೆ ಅಂದರೆ, ಮುಂದೆ ನಾವು ನಮಗೆ ಏನು ಭೂಮಿ, ನಾವು ಬರುವಾಗ ಭೂಮಿ ಎಷ್ಟು ಚೆನ್ನಾಗಿತ್ತು ಅದು ಇನ್ನಷ್ಟು ಚೆನ್ನಾಗಿ ಇರುವಾಗ ನೋಡ್ಕೊಳ್ಬೇಕು ಹೊರತು ಇನ್ನಷ್ಟು ಕೆಡಿಸಿ ಹೋದರೆ ನಮ್ಮ ಮಕ್ಕಳು ಮರಿಮಕ್ಕಳು ಹೇಗೆ ಬದುಕಬೇಕಲ್ವ ಭೂಮಿಯಲ್ಲಿ. ಅದಕ್ಕೋಸ್ಕರ ಈಗ ಮತ್ತೆ ಬಂದಿರುವಂಥದ್ರಲ್ಲಿ ಫಸ್ಟಿನ ಇದರಲ್ಲಿ ಇದೆ ಒಂದು ಮೆನಿಸ್ಟ್ರಲ್ ಕಪ್ ಇದೆ,
ಮತ್ತೆ ರೀಯೂಸಬಲ್ ಪ್ಯಾಡ್ಸ್ ಇವತ್ತು ಏನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ನಾವು, ಅದರ ಬಗ್ಗೆ ನಾವು ಅದನ್ನು ತೋರಿಸ್ತೇವೆ. ಆ ಪ್ಯಾಡ್ಸ್ನಲ್ಲಿ ಏನಿದೆ ಅಂತಂದರೆ ಅವುಗಳನ್ನು ನೀವು ಮತ್ತೆ ವಾಶ್ ಮಾಡ್ಬೋದು, ಸುಲಭವಾಗಿ ವಾಶ್ ಮಾಡ್ಬೋದು. ಅದರಲ್ಲಿರುವಂಥ ರಕ್ತ ಏನಿದೆ ಅದೆಲ್ಲ ಸುಲಭವಾಗಿ ಹೋಗುತ್ತೆ, ಬೇಗ ಅದು ಒಣಗ್ತದೆ. ಮತ್ತು ಅದೇ ಹಿಂದೆ ಆಯ್ತಾ ಹಿಂದೆ ಆಯ್ತಾ ಅಂತ ಕೇಳಬೇಕಾದ ಪರಿಸ್ಥಿತಿಯಲ್ಲಿ, ಯಾಕಂದರೆ ಪ್ಲಾಸ್ಟಿಕ್ ಇದೆ, ನಿಮ್ಮ ಒಳ ಉಡುಪುಗಳನ್ನು ಅದು ಒದ್ದೆ ಮಾಡುವುದಿಲ್ಲ. ಮತ್ತು ನೀವು ಪ್ರಕೃತಿಗೆ ಅದನ್ನು ಮತ್ತೆ ಉಪಯೋಗಿಸ್ಬೋದು, ಅದನ್ನು 2 ವರ್ಷಗಳ ಕಾಲ ಉಪಯೋಗಿಸ್ಬೋದಾದ್ದರಿಂದ ಖರ್ಚು ಕೂಡ ಈಗ ಒಂದು ಪ್ಯಾಕೆಟ್ಗೆ ಎಷ್ಟಿದೆ, 150 ರೂಪಾಯಿ ಎಲ್ಲ ಇದೆ ಅಲ್ಲ, ವಿಶ್ವದೆಲ್ಲ ಉಂಟಾ ಇಲ್ಲ. ಹಾಂ, ಸೊ ಅದು ನಿಮಗೆ 2 ವರ್ಷಕ್ಕೆ ಇದನ್ನು ಉಪಯೋಗಿಸ್ಬೋದು. ಹಾಗಾಗಿ ದುಡ್ಡಿನ ರೂಪದಲ್ಲೂ ಕೂಡ ನಿಮಗೆ ಕಡಿಮೆ ಖರ್ಚಾಗ್ತದೆ, ಮತ್ತು ಅದರಿಂದ ಪ್ರಕೃತಿಗೆ ಕೂಡ ಪ್ರಕೃತಿ ನಾಶ ಕೂಡ ಆಗೋದಿಲ್ಲ. ಇನ್ನೊಂದು 18 ವರ್ಷದ ನಂತರ ಮೆನ್ಸ್ಟ್ರುವಲ್ ಕಪ್ ಅಂತ ಉಪಯೋಗಿಸ್ಬೋದು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಅದು ಸಿಲಿಕಾನ್ ಎಲ್ಲ ಉಂಟು ನೋಡಿ, ಇದು ಸಿಲಿಕಾನ್ನಿಂದ ಮಾಡುವಂಥದ್ದು. ಈಗ ಮಕ್ಕಳಿಗೆ ನಾವು ಇದು ಕೊಡ್ತೀವಲ್ವಾ, ಹಾಲು ಕೊಡಲಿಕ್ಕೆ ನಿಪ್ಪಲ್ ಇರುತ್ತಲ್ಲ, ಆ ನಿಪ್ಪಲ್ ಥರದ್ರೆ ಅದರಲ್ಲೇ ಮಾಡಿರುವಂಥ ಸಿಲಿಕಾನ್ ಅದು ದೇಹಕ್ಕೆ ಏನು ಪ್ರಕ್ರಿಯೆ ಏನು ತೊಂದರೆ ಮಾಡೋದಿಲ್ಲ, ಅದು ಯೋನಿಯ ಒಳಗೆ ಇಡುವಂಥದ್ದು. ಹಾಗಾಗಿ ರಕ್ತ ಅಲ್ಲೇ ಕಲೆಕ್ಟ್ ಆಗ್ತದೆ, ಮತ್ತು ಆ ಕಪ್ಪನ್ನು ತೆಗೆದು ಚೆಲ್ಲಿ ವಾಪಸ್ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಆವಾಗ ಮುಟ್ಟ ಆಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಂಥ ಒಂದು ಡ್ರೈ ಫೀಲಿಂಗ್ ಇರುತ್ತೆ. ಆರಾಮವಾಗಿ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಅದು ಅಂಟುವುದಿಲ್ಲ, ವಿಷಕಾರಕ ಅಲ್ಲ, ಉಷ್ಣತೆ ಏರುಪೇರಿಗೆ ಜಗ್ಗುವುದಿಲ್ಲ, ನೀರು ಹೇರಿಕೊಂಡು ಉಬ್ಬುವುದಿಲ್ಲ. ಅದು ನಿಮಗೆ ಅದನ್ನು 10 ವರ್ಷ ಉಪಯೋಗಿಸ್ಬೋದು. ಸುಮಾರು 400 ರೂಪಾಯಿ ಆ ಕಪ್ಪಿಗಿದ್ರೆ ತಿಂಗಳಿಗೆ ಬರೀ 4 ರೂಪಾಯಿ ಖರ್ಚಾಗ್ತದೆ ಮೆನ್ಸ್ಟ್ರುವಲ್ ಕಪ್ ಉಪಯೋಗಿಸುವ ಮೂಲಕ. ಸೊ ಮುಟ್ಟಿನ ಅಸಹಜತೆಗಳೇನಂದರೆ, ಒಂದು ವೇಳೆ ತುಂಬ ರಕ್ತಸ್ರಾವ ಆಯಿತು ಅಂತಾದರೆ, ಸಾಮಾನ್ಯವಾಗಿ ಮುಟ್ಟಾದಾಗ ಮೊದಲನೇ ದಿನ ಸ್ವಲ್ಪ ಬ್ಲೀಡಿಂಗ್ ಆಗಿ ಎರಡನೇ ದಿನ ಮೂರನೇ ದಿನ ಆಗಿ 4-5ಕ್ಕೆ ಸ್ಟಾಪ್ ಆಗ್ತದೆ. ಸೊ ಅದು ಬಿಟ್ಟು 6-7-8 ದಿನ 10 ದಿನ ಹೋಗ್ತದೆ ಅಂತಾದರೆ, ಅಥವಾ ದಿನಕ್ಕೆ ನಾವೇನು ಪ್ಯಾಡ್ ಕೊಡ್ತೇವೆ ಅದು ಪೂರ್ತಿ ಬೆಳಿಗ್ಗೆಯಿಂದ ಸಂಜೆವರೆಗೆ 2 ಸರ್ತಿ ಚೇಂಜ್ ಮಾಡಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ದಯವಿಟ್ಟು ತಜ್ಞ ವೈದ್ಯರನ್ನ ಭೇಟಿ ಆಗಬೇಕು. ಯಾಕಂದರೆ ಅನಗತ್ಯ ರಕ್ತಸ್ರಾವವಾಗಿ ರಕ್ತಹೀನತೆ ಆಗಿ ನಿಮ್ಮ ಶರೀರದ ಬೆಳವಣಿಗೆ ಕುಂಠಿತ ಆಗುತ್ತೆ, ಮಾನಸಿಕ ಬೆಳವಣಿಗೆಗೆ ತೊಂದರೆ ಆಗ್ತದೆ, ಮತ್ತು ಬುದ್ಧಿವಂತಿಕೆಗೆ ತೊಂದರೆ ಆಗ್ತದೆ, ಎಕ್ಸಾಮ್ನಲ್ಲಿ ಓದಿದ್ದು ನೆನ್ಪಿಟ್ಕೊಳ್ಳಿಕ್ಕಾಗೋದಿಲ್ಲ, ಬರೀಲಿಕ್ಕಾಗೋದಿಲ್ಲ, ಅನೀಮಿಯಾದಿಂದ ಬಳಲುತ್ತಾರೆ. ಹಾಗಾಗಿ ರಕ್ತಸ್ರಾವ ಜಾಸ್ತಿ ಆಗ್ತದೆ ಅಂತಾದರೆ ಮುಟ್ಟಾದ ಶುರುವಿಗೆ ಅದು ಸರಿ ಆಗೋಗೋದು ನಾರ್ಮಲ್ ಅಂತ ಅಂದ್ಕೊಂಡು ಯಾವುದ್ಯಾವುದು ಮೆಡಿಸಿನ್ ಖಂಡಿತ ಮಾಡಬಾರ್ದು, ತಜ್ಞ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ಬೇಕು. ಮತ್ತು ಕಡಿಮೆ ಮುಟ್ಟಾಯಿತು ಅಂತಂದರೆ ಸಾಮಾನ್ಯವಾಗಿ ಅದಕ್ಕೆ ಚಿಕಿತ್ಸೆ ಏನು ಬೇಕಾಗಿಲ್ಲ, ಸುಮಾರು 18 ವರ್ಷದವರೆಗೆ ಸಿಸ್ಟಮ್ ಡೆವಲಪ್ ಆಗಲಿಕ್ಕೆ ಟೈಮ್ ತಗೊಳ್ತದೆ, ಹಾಗಾಗಿ ವೆಯ್ಟ್ ಮಾಡ್ಬೋದು. ಅನಿಯಮಿತ ಮುಟ್ಟಿನ ರಕ್ತಸ್ರಾವ ಅಂದರೆ ಯಾವಾಗ ಯಾವಾಗಲೂ ಮುಟ್ಟಾಗುವಂಥದ್ದು, ಅದು 18 ವರ್ಷದವರೆಗೆ ತೊಂದರೆ ಇಲ್ಲ, 18 ವರ್ಷದವರೆಗೆ ತೊಂದರೆ ಇಲ್ಲ. ಆದರೆ ಹದಿನೆಂಟು ವರ್ಷದವರೆಗೆ ನಿಮಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬಂದರೆ ತೊಂದರೆ ಇಲ್ಲ. ಬೈ ಚಾನ್ಸ್ ಜಾಸ್ತಿ ಇವಾಗ 2-3 ತಿಂಗಳಾಗಿ ಮತ್ತೆ ಮುಟ್ಟು ಬರುವಾಗ ಜಾಸ್ತಿ ಬ್ಲೀಡಿಂಗ್ ಆಯಿತು ಅಂತಂದರೆ ಆಗ ಅದಕ್ಕೆ ಚಿಕಿತ್ಸೆ ಅಗತ್ಯ ಇದೆ. ಮತ್ತು ಮುಟ್ಟಿನ ಸಮಯದಲ್ಲಿ ನೋವು ಇದು ಸ್ವಲ್ಪ ಮಟ್ಟಿಗೆ ಇರುತ್ತೆ, ನಿಮಗೆ ಶಾಲೆಗೆ ಬರಲಿಕ್ಕೆ ತೊಂದರೆ ಆಗುತ್ತೆ, ಓದಲಿಕ್ಕೆ ತೊಂದರೆ ಆಗ್ತದೆ, ಕೂತ್ಕೊಳ್ಳಿಕ್ಕಾಗೋದಿಲ್ಲ, ವಾಂತಿ ಆಗ್ತದೆ, ಆಗ ನೀವು ವೈದ್ಯರ ಸಲಹೆ ಮೇರೆಗೆ ಮಾತ್ರೆಗಳನ್ನು ತೊಗೊಳ್ಬೋದು, ಏನು ನೋವು ನಿವಾರಕ ಮಾತ್ರೆಗಳನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ಕೆಲವರು ಹೇಳ್ತಾರೆ ಆವಾಗ ನೋವಿನ ಮಾತ್ರೆ ತಿಂದರೆ ಮುಂದೆ ಮಕ್ಕಳಾಗೋದಿಲ್ಲ ಅಂತ, ಹಾಗೇನೂ ಇಲ್ಲ, ನಮಗೆ ಕಷ್ಟ ಆಗ್ತದೆ, ನನಗೆ ಈಗ ನಿಂತು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಸಂಕಟ ಆಗುತ್ತೆ, ನಾನು ಆರಾಮ ನೋವಿನ ಮಾತ್ರೆ ತಿಂಗಳಲ್ಲಿ 2-3 ಸರ್ತಿ ತೊಗೊಂಡ್ರೆ ಏನೂ ಅಡ್ಡಿ ಇಲ್ಲ. ಇನ್ನೊಂದು ಮುಟ್ಟಾಗದೇ ಇರುವುದು, ಈ ಚಿತ್ರದಲ್ಲಿ ನೋಡಿ ಎಲ್ಲ ದೈಹಿಕ ಬೆಳವಣಿಗೆ ಆಗಿದೆ, ಸ್ತನಗಳ ಬೆಳವಣಿಗೆ ಆಗಿದೆ, ಎಲ್ಲ ಆಗಿದೆ, ಆದರೆ ಮುಟ್ಟಾಗಲಿಲ್ಲ. ನಾನೊಂದು 2-3 ಹೆಣ್ಮಕ್ಳನ್ನ ನೋಡಿದ್ದೀನಿ. ಏನಾಗ್ತಿರ್ತದೆ ಅಂದರೆ ಈ ಯೋನಿ ಪಟಲ ಏನಿದೆ ಅದು ಒಡೆದಿರುವುದಿಲ್ಲ, ಹಾಗಾಗಿ ಮುಟ್ಟಕ್ತಿರ್ತದೆ, ಆ ರಕ್ತ ಯೋನಿಯಲ್ಲೇ ಕಲೆಕ್ಟ್ ಆಗ್ತಾ ಹೋಗ್ತಿರ್ತದೆ. ಸೊ ಅದಕ್ಕೆ ಸಣ್ಣ ಆಪರೇಷನ್ ಮಾಡಬೇಕಾ, ಯೋನಿ ಪಟಲವನ್ನು ಓಪನ್ ಮಾಡಿ ಕೊಟ್ಟರೆ ಆ ರಕ್ತ ಏನಿದೆ ಹೊರಗೆ ಬರ್ತದೆ, ಮತ್ತು ಅವ್ರು ತಿಂಗಳು ಕರೆಕ್ಟಾಗಿ ಮುಟ್ಟಾಗ್ತಾರೆ. ಓಕೆ, ಹಾಗಾಗಿ ನಾನು ಇಷ್ಟು ಹೊತ್ತು ಹೇಳಿದ ಮಾತಿನ ಸಾರಾಂಶದಲ್ಲಿ ಮುಟ್ಟು ಎನ್ನುವುದು ಮೈಲಿಗೆ ಅಶುದ್ಧ ರಗಳೆ ಎನ್ನುವುದನ್ನು ಹೆಣ್ಣು ಮಕ್ಕಳು ಅಂತಿದೆ, ಅದು ಮನುಷ್ಯರು ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಚ್ಚು ಹೆಚ್ಚಾಗಿರೋದು ಹೆಣ್ಣು ಮಕ್ಕಳಲ್ಲಿ, ಅದು ಅದನ್ನು ತಲೆಯಿಂದ ತೆಗಿಬೇಕು. ಮತ್ತು ಸಮಾಜವನ್ನು ಒಪ್ಪಿಸ್ಬೇಕು, ನಮ್ಮ ಮನೆಯಲ್ಲಿ ಒಪ್ಪೋದಿಲ್ಲ ಅಂತಂದ್ರೆ ಒಪ್ಪಿಸ್ಬೇಕು, ನಮ್ಮ ಅದು ಮುಟ್ಟಿದ್ದೇನೂ ಅಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ದೇಹದಲ್ಲಿ ಆಗುವುದು, ನಾನು ಮುಟ್ಟಾದೆ ಅಂದರೆ ಇಲ್ಲೆಲ್ಲ ಮೈಲಿಗೆ ಆಗುವುದಿಲ್ಲ ಅಂತ ಎಲ್ಲವನ್ನು ಒಪ್ಪಿಸ್ಬೇಕು. ಹಸಿವು ನಿದ್ರೆ ಮಲಮೂತ್ರ ಬಾಧೆಗಳಂತೆ ಒಂದು ಹೆಮ್ಮೆಯೂ ಅಲ್ಲದ, ಏ ನಾವು ಮುಟ್ಟಾಗ್ಬಿಟ್ಟೆ ಅಂತಂದು ದೊಡ್ಡ ವಿಷಯವೂ ಅಲ್ಲ, ಮುಟ್ಟ ಆಗಿದ್ದೇನೆ ಅಂತ ಕೀಳರಿಮೆಯೂ ಅಲ್ಲ, ಅದು ಸಹಜ ಅಂತ ತಿಳ್ಕೊಳ್ಬೇಕು. ಆಗಲೇ ನಾವು ಏನು ಹೇಳಿದ್ರೆ ನಾಡಿದ್ದು ಮಹಿಳಾ ದಿನಾಚರಣೆ ಬರ್ತಾ ಇದೆ, ನಾವು ಮಹಿಳೆ ಸಬಲೀಕರಣ, ನಾವು ಮಹಿಳೆಯರಿಗೆ ಸಪೋರ್ಟ್ ಮಾಡ್ತೇವೆ, ಎಲ್ಲ ಮಾತುಗಳು ಬರ್ತವೆ. ಯಾವಾಗ ನಾವು ಮಹಿಳೆಯನ್ನು ಒಂದು ಅವಳನ್ನು ಎಸಿಟೀಸಾಗಿ ಒಪ್ಪಿಕೊಳ್ತೇವೆ, ನೀನು ಹೀಗಿದ್ದಾಗ ಮಾತ್ರ ಹೀಗೆ ಹೀಗಿದ್ದಾಗ ಹೀಗೆ ಅಂತ ಅಲ್ಲದೆ ಅವಳನ್ನು ಯಾವಾಗಲೂ ಒಂದೇ ಥರ ತಗೊಳ್ತೇವೆ, ಆಗ ಮಾತ್ರ ಅದು
ಸಬಲೀಕರಣ ಆಗುತ್ತೆ, ಒಂದು ಘನತೆಯ ಬದುಕಿಗೆ ಸರಳ ಸೂತ್ರ ಆಗುತ್ತೆ. ಆಮೇಲೆ ಇನ್ನು ಕೆಲವು ಬಿಳಿಮುಟ್ಟು ಅಂತ, ಅದು ಹೆಣ್ಮಕ್ಕಳಲ್ಲಿ ಬಿಳಿಮುಟ್ಟು ಹೋಗ್ತದೆ ಅಂತ ಹೇಳಿ ಕೆಲವು ಬರ್ತಾರೆ. ಅದು ಏನಂದರೆ ಯೋನಿಯ ಸುತ್ತಮುತ್ತ ಸ್ವಲ್ಪ ಏನೋ ನಂಜ ಆದಾಗ ಅಲ್ಲಿ ತುರಿಕೆ ಇದ್ದರೆ, ಸ್ಮೆಲ್ ಇದ್ದರೆ ಆಗ ವೈದ್ಯರ ಹತ್ರ ಭೇಟಿಯಾಗಿ ಚಿಕಿತ್ಸೆಯನ್ನು ತಗೊಳ್ಬೇಕು. ಮತ್ತು ಋತುಸ್ರಾವದ ಒಂದೆರಡು ದಿನದ ಮೊದಲು, ಒಂದೆರಡು ದಿನದ ನಂತರ ಸ್ವಲ್ಪ ಬೆಳೆ ಸ್ರಾವ ಆದರೆ ಅದು ಅಸಹಜ ಅಲ್ಲ, ಅದು ನಾರ್ಮಲ್. ಆಗ ನಾನು ಹೇಳಿದಾಗೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟು ಅಂಡೋತ್ಪತ್ತಿ ಪ್ರಾರಂಭವಾಗಿ ಶುರು ಆಗುತ್ತೆ, ಸುಮಾರು 10-12 ವರ್ಷದಲ್ಲಿ ಶುರು ಆಗ್ತದೆ. 18 ವರ್ಷ ತಗೊಳ್ತದೆ ಅದು ಕರೆಕ್ಟಾಗಿ ನಿಯಮಿತವಾಗಿ ಆಗಲಿಕ್ಕೆ. ಆಮೇಲೆ ಸುಮಾರು 55 ವರ್ಷದವರೆಗೆ ತಿಂಗಳು ತಿಂಗಳು ಸಾಮಾನ್ಯವಾಗಿ ಅಂಡಾಣು ಬಿಡುಗಡೆ ಆಗ್ತಾ ಇರುತ್ತೆ. ಇನ್ನು ಮಾನಸಿಕ ವ್ಯತ್ಯಾಸಗಳಿಗೆ ಬಂದರೆ, ನಾನು ಆವಾಗಲೇ ಹೇಳಿದ್ದೀನಿ, ಪರಾವಲಂಬನೆಯಿಂದ ಸ್ವತಂತ್ರ ಚಿಂತನೆ ಕಡೆಗೆ, ಮತ್ತು ನನ್ನನ್ನು ಯಾರು ಗುರುತಿಸ್ಕೊಳ್ಬೇಕಂತ. ಚಿಕ್ಕ ಮಕ್ಕಳಿದ್ದಾಗ ನಾವು ಯಾರನ್ನು ಕೇರ್ ಮಾಡೋದಿಲ್ಲ, ಯಾರ ಮನೆಗೆ ಹೋಗ್ತೀವಿ ಆಟ ಆಡ್ತೀವಿ ಎಲ್ಲ ಬರ್ತೀವಿ ಅಲ್ವಾ. ಈಗ ಆ ಅಮ್ಮ ಹೇಳ್ತಾರೆ, ನಾಡಿದಲ್ಲಿ ಹೋಗ್ಬಿ, ನಾಡಿದ್ದು ಫಂಕ್ಷನ್ ಉಂಟು, ಒಮ್ಮೆ ಅಲ್ಲಿಗೆ ಹೋಗಿ ಬಾ ಆಯ್ತಾ. ನಾನು ಹೋಗೋದಿಲ್ಲ, ಯಾಕೆ ಅವ್ರು ಹೋದ್ರೆ ಕ್ಯಾರೇ ಮಾಡೋದಿಲ್ಲ, ಒಂಥರ ಮಾಡ್ತಾರೆ ಅಂತ ಹೇಳ್ತೀರಾ? ಮಾತಾಡಬೇಕು. ಯಾಕೆ? ನಾವು ಸ್ವಲ್ಪ ದೊಡ್ಡ ಜನ ಆಗಿದ್ದೇವೆ, ಈಗ ನಮ್ಮನ್ನು ಯಾರೋ ಗುರುತಿಸ್ಬೇಕು, ನಮ್ಗೆ ಯಾರೋ ಮರ್ಯಾದೆ ಕೊಡಬೇಕು, ಹಾಗೆಲ್ಲ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಭಾವನಾತ್ಮಕವಾಗಿ ಕೂಡ ಆಲೋಚನೆಗಳು ಬರುತ್ತೆ. ಈ ಭಾವನಾತ್ಮಕ ಆಲೋಚನೆಗಳು ಮತ್ತು ಈ ನಮ್ಮನ್ನು ಗುರುತಿಸ್ಕೊಳ್ಬೇಕು ಅಂತ ಅನಿಸಿದಾಗ ನಮಗೆ ಸರಿಯಾದ ರೆಸ್ಪೆಕ್ಟ್ ಸಿಗದಿದ್ರೆ ಏನಾಗುತ್ತೆ ಗೊತ್ತಾ? ಐಡೆಂಟಿಟಿ ಕ್ರೈಸಿಸ್ ಅಂತ. ಆಮೇಲೆ ಖಿನ್ನತೆ, ನನ್ನನ್ನು ಯಾರು ಗುರುತಿಸುವುದಿಲ್ಲ. ಒಂದು ವೇಳೆ ನಾವು ದಪ್ಪ ಇದ್ದರೆ ಎಲ್ಲ ಕ್ಲಾಸ್ನಲ್ಲಿ ಯಾರು ಡುಮ್ಮಿ ಬಂದು ಡುಮ್ಮಿ ಬಂದು ಅಂತ ಹೇಳಿದ್ರೆ ಏನಾಗ್ತದೆ ಮನಸ್ಸಿಗೆ? ಏನಾಗ್ತದೆ? ಗಟ್ಟಿ ಮಾತಾಡಿ ಎಲ್ಲರೂ, ಯಾರೋ ಒಬ್ರು ಕಡ್ಡಿ ಕಡ್ಡಿ ಬಂದ್ಲು ಅಂತ ಏನಾಗ್ತದೆ? ಎಂತ ನಾನು ಎಷ್ಟು ಸರಿ ತಿಂತೇನೆ ಆದ್ರೂ ಸಹ ದಪ್ಪ ಆಗುದೇ ಇಲ್ಲ, ನಾನು ಎಂಥದ್ದು ನಾನು ಎಂತ ತಕ್ಕೊಳ್ಳೋದೇ ಇಲ್ಲ, ರಾತ್ರಿ ಇಷ್ಟೇ ಊಟ ಮಾಡುದು ಆದ್ರೂ ಸಹ ಸಪ್ಪುರವೇ ಆಗುದಿಲ್ಲ. ಆಮೇಲೆ ಅಲ್ಲಿಯೋ ಪುಸ್ತಕದಲ್ಲಿ ಅಲ್ಲಿಯೋ ಯಾರು ಹೇಳುದು ಹಾಗೆ ಮಾಡಿದ್ರೆ ಸಪ್ಪರ ಆಗ್ತದೆ, ಹೀಗೆ ಮಾಡಿದ್ರೆ ಸಪ್ಪರ ಆಗ್ತದೆ ಅಂತ ಏನೇನೋ ಮಾಡ್ಲಿಕ್ಕೆ ಹೋಗುವಂಥದ್ದು. ನೆಕ್ಸ್ಟ್ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಏನಾಗ್ತದೆ ನೋಡಿ, ಗುರುತಿನ ಬಿಕ್ಕಟ್ಟು ಅಂದ್ರೆ ನಾನು ಹೀಗಿದ್ರೆ ಮಾತ್ರ ನನ್ನನ್ನು ಯಾರು ಇಷ್ಟಪಡೋದು, ನಾನು ಹೀಗಿದ್ರೆ ಮಾತ್ರ ಚಂದ ಅನ್ನುವಂಥದ್ದೆಲ್ಲ ಮನಸ್ಸಿಗೆ ಬಂದು ಎಷ್ಟೋ ಸರ್ತಿ. ಮೊನ್ನೆ ಎ ಜೆ ಹಾಸ್ಪಿಟಲ್ನಲ್ಲಿ ಒಂದು 6 ತಿಂಗಳ ಹಿಂದೆ ಏನೋ ಒಂದು ಮೆಡಿಕಲ್ ಸ್ಟೂಡೆಂಟ್ ಮೇಲಿಂದ ಬಿದ್ದು ಸುಸೈಡ್ ಮಾಡ್ಕೊಂಡು, ಮಾ ಎಷ್ಟು 4ನೇ ಫ್ಲೋರ್ 7ನೇ ಫ್ಲೋರ್ 8ನೇ ಫ್ಲೋರ್ ಇಂದ ಸುಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ ಗೊತ್ತುಂಟ? ದಪ್ಪ ಇದ್ದೀನಿ, ಎಲ್ಲರೂ ದಪ್ಪ ಇದ್ದಾರೆ, ತಮಾಷೆ ಮಾಡ್ತಿದ್ದಾರೆ, ನಂಬ್ಲಿಕ್ಕಾಗುತ್ತಾ? ಅಯ್ಯೋ ತಮಾಷೆ ಮಾಡೋ ತಮಾಷೆ, ನಾನು ಇರೋದೇ ಹೀಗೆ ಅಂದ್ಕೋಬೇಕಿತ್ತ ಇಲ್ವಾ? ಅಲ್ವಾ? ಅಂದ್ರೆ ಸಮಾಜ ಏನ್ ಮಾಡ್ತದೆ, ನೀವು ಗಮನಿಸಿ, ಎಲ್ಲಿ ಹೋದ್ರು ಸ್ವಲ್ಪ ದಪ್ಪ ಇರೋ, ನನ್ನ ಮಗನೇ ಹೇಳ್ತಾನೆ ಅವ್ನು ಸ್ವಲ್ಪ ದಪ್ಪ ಇದ್ದಾನೆ, ಇವ್ರಿಗೆ ಏನಾಗ್ತದೆ ಅಂತ ನನ್ನನ್ನು ನೋಡಿದ್ರೆ, ವಿನ್ಯಾಸ್ ಚೂರ್ಸ ಪ್ರೌಡ್ ಅವಯ್ಯ, ಅಲ್ಲ ಇವ್ರಿಗೆ ಎಂತ ಪ್ರಾಬ್ಲಮ್ ಹೇಳೋದು ಅವನು. ಆಮೇಲೆ ಎಲ್ಲಾದ್ರೂ ಹೋದ್ರೆ ಏನವ್ರು ಊಟ ಮಾಡ್ತಿರೋದು ನೋಡಿದ್ರೆ ಇಂಚ ಉಂಡಣವೇ ತಿಂಚನೆ. ಅಂದ್ರೆ ಪ್ರತಿ ಒಂದು ಸಮಾಜಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಅವಾಗ ಹೇಳಿದಾಗ ನಮ್ಮನ್ನ ಒಂದು ರೂಪಿಸುವಲ್ಲಿ ಸಮಾಜದ ಹೊಣೆ ಎಷ್ಟಿರ್ತದೆ ಅಂದ್ರೆ, ಯಾವ್ದು ನೋವಾಗ್ತದೆ, ಯಾವ ತರ ಮಾತಾಡಿದ್ರೆ ಮಾತ್ರ ಅವರಿಗೆ ಖುಷಿ ಆಗ್ತದೆ. ಇವತ್ತು ನಮ್ಮ ಮನೆ ಒಬ್ಬರು ಹುಡುಗಿ ಬಂದಿದ್ಲು, ಅವಳು ಸ್ವಲ್ಪ ಸಣ್ಣ ಆಗಿದ್ಲು, ಅಂದ್ರೆ ಚೈತ್ರ ನಿಂದು ಡಯಟ್ ಎಲ್ಲ ಚಂದ ಆಗ್ತಾ ಉಂಟು ಕಾಣ್ತದೆ, ಸರಿ ಚಂದ ಸಪ್ರ ಆಗಿದೆ ಅಂತ. ಆಗ ಅವ್ರು ಅಮ್ಮ ಹೇಳ್ತಿದ್ರು, ಇನಿ ಖುಷಿ ಅಪ್ಪ ನಾಳೆ ವಿಣಕ ಎಂತ, ಆಕ್ಚುಲಿ ಸಪ್ರ ಕಾಣ್ತಿರ್ಲಿಲ್ಲ ಅವಳು, ನಾನು ಹೇಳಿದ್ದು ನೀನು ಸಪ್ರ ಆಗಿದ್ಯಾ ಅಂತ. ಖುಷಿ ಆಯ್ತು ಅವಳಿಗೆ, ಅಂದ್ರೆ ಅವಳು ಡಯಟ್ ಅಲ್ಲಿ ನಿನ್ ಚಂದ ಮಾಡ್ತಾಳೆ ಅಂದ್ರೆ. ನಾವು ಹೇಗೆ ಪಾಸಿಟಿವ್ ಆಗಿ ಮಾತಾಡ್ತೇವೆ ಅದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನನ್ನನ್ನು ಯಾರು ಗುರುತಿಸ್ಲಿಲ್ಲ ಅಂತಾನು, ನಾನು ಚೆನ್ನಾಗಿಲ್ಲ ಅಂತಾನು, ನೆಕ್ಸ್ಟ್ ಅದು ನಮ್ಮ ಮನಸ್ಸಿನಲ್ಲಿ ನೋವಾಗಬಾರ್ದು. ಅದಕ್ಕೆ ನನ್ನ ಬಾಹ್ಯ, ಈಗ ಅಲ್ಲಿ ದಪ್ಪ ಇದ್ದಾಳೆ ಇವಳು ಸಪ್ರ ಇದ್ದಾಳೆ, ಇಬ್ಬರಿಗೂ ಬೇಜಾರು. ಅದಕ್ಕೆ ನನ್ನ ಬಾಹ್ಯ ರೂಪ ಆಕಾರದ ಬಗ್ಗೆ ವಿಪರೀತ ಕಾಳಜಿ ಬಂದು ನಾನು ಗುಂಪಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣಬೇಕು ಅಂತ ಅವರು ಮಾನಸಿಕವಾಗಿ ಅದು ಹೇಳು ಮರೆಯ ಎಂತದು. ಓಕೆ ನೆಕ್ಸ್ಟ್, ಆಮೇಲೆ ನಾವೇನನ್ಕೊಳ್ಬೇಕು, ನಾನಿರುವುದೇ ಹೀಗೆ, ಇದು ನನ್ನ ಸ್ವತ್ತು. ಈಗ ನಮ್ಮಲ್ಲಿ ಎಂತಾದರೂ ಪ್ರಪಂಚದಲ್ಲಿ ಇದ್ರೆ ನಮ್ಮ ಸ್ವತ್ತು ಅಂತ ಯಾವುದು? ಎಷ್ಟು ಎಕರೆ ಜಾಗ ಉಂಟು, ಎಷ್ಟು ಕಾರ್ ಉಂಟು, ಎಷ್ಟು ಬಿಲ್ಡಿಂಗ್ ಉಂಟು, ಅದೆಲ್ಲ ನನ್ನ ಸ್ವತ್ತು ಯಾವುದು? ಅದು ನಾನು ಸಾಯುವವರೆಗೆ ಇದ್ದೆ ಮಾತ್ರ, ನಾನು ಸತ್ತಮಲ್ಲಿ ಇದನ್ನು ಸುಟ್ಟು ಬಿಡ್ತಾರೆ ಅಲ್ವಾ. ಹಾಗೆ ನಾನು ಜೀವಂತ ಇರುವವರೆಗೆ ಇದು ಮಾತ್ರ ನನ್ನ ಸ್ವತ್ತು. ನಾನಿರುವುದು ಹೀಗೆ, ಇದರಿಂದ ನಾನು ಎಷ್ಟು ಪ್ರಯೋಜನ ಪಡಿಬೋದು ಅಂದರೆ, ಎಷ್ಟು ನನಗೆ ಸಮಾಜಕ್ಕೆ ನಾನು ಎಷ್ಟು ಮಾಡ್ಬೋದು ಅದು ಮಾತ್ರ ಮುಖ್ಯ. ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಪ್ರೀತಿ ವಿಶ್ವಾಸ ಸಾಧನೆಗಳಿಂದ ನಾವು ಎತ್ತರಕ್ಕೆ ಅಂದರೆ ನಮ್ಮ ಬದುಕಿನ ಆಲೋಚನೆಗಳನ್ನು ಚಿಂತನೆಗಳನ್ನು ಎತ್ತರಕ್ಕೆ ತಗೊಂಡು ಹೋಗಬೇಕೇ ಹೊರತು ನಾನು ಹೀಗೇ ಇರಬೇಕು, ನನ್ನನ್ನು ಅವ್ರು ಹಾಗನ್ಬೇಕು, ಹೀಗೆ ಅನ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಾವು ಸಮಯವನ್ನು ಹಾಳು ಮಾಡಬಾರ್ದು. ಸೊ ದೈಹಿಕವಾಗಿ ನಮಗೆ ರಕ್ಷಣೆ ಬೇಕು ಅನ್ನುವಂಥ, ನಾನು ಭಾವನಾತ್ಮಕ ಬದಲಾವಣೆ ಹೇಳಿದ್ನಲ್ಲ, ದೈಹಿಕವಾಗಿ ಬೇಕಾಗ್ತದೆ, ಭಾವನಾತ್ಮಕವಾಗಿ ಬೇಕಾಗ್ತದೆ,
ಸಾಮಾಜಿಕವಾಗಿ ಬೇಕಾಗ್ತದೆ, ಆರ್ಥಿಕವಾಗಿ ನಾವು ಶಾಲೆಗೆ ಹೋಗ್ಬೇಕಂದ್ರೆ ನಮಗೆ ಶಾಲೆಗೆ ಫೀಸ್ ಕಟ್ಟಲಿಕ್ಕೆ ಇರ್ಬೋದು, ಪುಸ್ತಕಗಳ ಖರ್ಚಿಗೆ ಇರ್ಬೋದು, ಹಾಸ್ಟೆಲ್ ಖರ್ಚಿಗೆ ಇರ್ಬೋದು, ಅದಕ್ಕೆಲ್ಲ ಬೇಕಾದ ಹಾಗೆಯೇ ನಾನು ಅವಾಗ ಹೇಳಿದೆ, ಭಾವನಾತ್ಮಕವಾಗಿ ನಾವು ಬೆಳಿಬೇಕಾದ್ರೆ ಪೋಷಕರ ಪಾತ್ರ ಏನು? ನೀವು ಏನಾದ್ರು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮನ್ನು ಹೊಗಳಬೇಕು, ನಿಮ್ಮನ್ನು ಮತ್ತೆ ಮತ್ತೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸಬೇಕು, ನಿಮ್ಮ ತಾಕತ್ತು ಏನಿದೆ ಅದನ್ನು ಹೊರಗಾಕ್ಲಿಕ್ಕೆ ಅವರ ಅವಕಾಶವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಪ್ರೀತಿಯ ಅಗತ್ಯ ಏನು? ಪ್ರೀತಿಸಲ್ಪಡುವ ಬಯಕೆ. ಈಗ ನಾವು ಪ್ರೀತಿಸ್ಬೇಕು ಒಬ್ಬರನ್ನ, ಮತ್ತೆ ನಮ್ಮನ್ನೊಬ್ರು ಪ್ರೀತಿಸ್ಬೇಕು. ನಾನು ಆಗ ಮುತ್ತು ಮಕ್ಕಳೇ ಅಂತ ಹೇಳುವಾಗ ಏನಾಯ್ತು ನಿಮ್ಗೆಲ್ಲ, ಅಂದ್ರೆ ಜುಮ್ ಹೇ ಪರವಾಗಿಲ್ಲ ನಮ್ಮನ್ನು ಪ್ರೀತಿಸ್ತಾರೆ ಅಂತ ಅಂದ್ರೆ ಅದು ಬೇಕಾಗತ್ತೆ. ಹಾಗೆ ನಾವು ಪ್ರೀತಿ ಕೊಡಬೇಕು, ಮತ್ತೆ ಪ್ರೀತಿ ಸಿಕ್ಕಿದಾಗ ಒಂದು ರಕ್ಷಣೆ ಭಾವ, ನನ್ನನ್ನು ಯಾರೋ ಪ್ರೊಟೆಕ್ಟ್ ಮಾಡ್ತಾರೆ, ನನ್ನನ್ನು ಯಾರೋ ನನಗೇನಾದ್ರು ತೊಂದರೆ ಬಂದಾಗ ನನ್ನ ಕಾಯ್ಲಿಕ್ಕೆ ಒಬ್ರು ಇದ್ದಾರೆ. ಸೊ ಪ್ರೀತಿ ಸಿಗದೇ ಇದ್ದಾಗ ಏನಾಗ್ಬೋದು ಅಂತಂದ್ರೆ ತನ್ನ ಮೇಲೆಯೇ ಪ್ರೀತಿ ಕಮ್ಮಿ ಆಗ್ಬೋದು. ಈಗ ಆ ಹುಡುಗಿ ಅಲ್ಲಿಂದ ಮೇಲಿಂದ ಬಿದ್ದು ಸತ್ತಲು ಅಂತಂದ್ರೆ ಅವಳಿಗೆ ಅವಳ ಮೇಲೆ ಪ್ರೀತಿ ಇರಲಿಲ್ಲ ಅಲ್ಲ. ಒಂದು ವೇಳೆ ಅವಳು ನಾ ದಪ್ಪ ಇದ್ರೂ ಪರವಾಗಿಲ್ಲ, ನಾನು ನನ್ನನ್ನು ಪ್ರೀತಿಸ್ತೇನೆ, ಐ ಲವ್ ಯು ಅಂತ ನನಗೇನೆ ನಾನು ಹೇಳ್ಕೊಳ್ಳೋದಿದ್ರೆ, ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದೇ ಇದ್ರೆ ನನ್ನನ್ನು ನಾನು ಕಾಪಾಡಿಕೊಳ್ಳೋದು ಹೇಗೆ ಅಲ್ವಾ? ಹಾಗಾಗಿ ಮನೆಯಲ್ಲಿ ಮತ್ತೆ ಸ್ನೇಹಿತರು ಬಾಂಧವರಿಂದ ನಮಗೆ ಪ್ರೀತಿ ಸಿಗದೆ ಹೋದಾಗ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿ ನಮಗೆ ಡಿಪ್ರೆಷನ್ ಬರೋದು, ಖಿನ್ನತೆ ಬರೋದು, ಮತ್ತೆ ಈ ಹದಿಹರೆಯದ ಸಮಯದಲ್ಲಿಯೇ ನಾವು ಈ ಔಷಧಿಗಳ ಮೊರೆ ಹೋಗುವಂಥದ್ದು, ಏನು ಮದ್ಯಪಾನದ ಇರ್ಬೋದು, ಸಿಗರೆಟ್, ಸ್ಮೋಕಿಂಗ್, ಡ್ರಗ್ಸ್ನ ಹಿಂದೆ ಹೋಗೋದು, ಅಲ್ಲಿಂದ ಏನೋ ಖುಷಿ ಪಡುವಂಥದ್ದು, ಅದರಿಂದಾಗಿ ಬದುಕನ್ನೇ ದೇಹವನ್ನು ದೈಹಿಕವಾಗಿ ಮಾನಸಿಕವಾಗಿ ಕೂಡ ಹಾಳಾಗೋದು ಕೂಡ ನೋಡ್ತೇವೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರವರ ಜೀವನದ ಹೇಗಿರುತ್ತೆ, ನಾವು ಸ್ವತಂತ್ರವಾಗಿರಲಿಕ್ಕೆ ನಾವು ಬಯಸ್ತಾ ಇರ್ತೇವೆ, ಅದು ಒಂದು ನಮ್ಮಲ್ಲಿ ಆಗುವಂಥ ವ್ಯತ್ಯಾಸ. ಪ್ರೋತ್ಸಾಹ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ಪ್ರೋತ್ಸಾಹ, ಅಭಿನಂದನೆ, ನಿಮಗೆ ಸ್ವಾತಂತ್ರ್ಯ, ಸಹಕಾರ, ತಪ್ಪು ತಿದ್ದಿಕೊಳ್ಳಲು ಅವಕಾಶ ಕೊಟ್ಟಾಗ ಸ್ವತಂತ್ರ ವ್ಯಕ್ತಿತ್ವವಾಗಿ ನಿಮ್ಗೆ ರೂಪುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮಗೆ ಗೊಂದಲಗಳಾದಾಗ, ಯಾವುದು ಗೊಂದಲ, ವಿದ್ಯಾಭ್ಯಾಸ ಯಾವ್ದು ತಗೋಬೇಕು, ಯಾವ ಶಾಲೆಗೆ ಹೋಗ್ಬೇಕು, ಇನ್ನು ಪಿ ಯು ಸಿಯಲ್ಲಿ ಯಾವುದು ತಗೋಬೇಕು, ಯಾವ ಕಾಲೇಜು, ಹಾಸ್ಟೆಲ್ಗೆ ಹೋಗುದಾ, ಮನೆಯಿಂದ ಹೋಗುದಾ, ಆ ಥರ ಎಲ್ಲ ಸಮಸ್ಯೆಗಳು ನಿಮಗೆ ಅಯ್ಯೋ ಏನಪ್ಪ ಮಾಡೋದು ಅಂತ ಅಂದಾಗ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಗೆಳೆಯ ಗೆಳತಿ, ಸೋದರ ಸೋದರಿಯರು, ಶಿಕ್ಷಕರು ಎಲ್ಲ ನಿಮ್ಮ ಜೊತೆಗಿದ್ದು ನಿಮಗೆ ಸಹಾಯ ಸ್ಥಕ್ಕೆ ಬರ್ತಾರೆ. ಆಗ ನಾನು ಹೇಳಿದ ಹಾಗೆ ಹೊಸ ಚಿಗುರು ಹಳೆ ಬೇರು ಮೂಡಿರಲು ಮರಸೊಗಸು ಹಳೆ ಏನಂತೆ ಮರಸೊಗಸು ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ ಋಷಿ ಕಾವ್ಯದೊಡನೆ ವಿಜ್ಞಾನ ಕಲೆ ಮೇಳೈಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹೇಗೆ ವಿಜ್ಞಾನ ಇದೆ, ಈಗ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಆ ಮೊಬೈಲ್ ಹೇಗೆ ನಮಗೆ ಉಪಕಾರನೂ ಮಾಡ್ತಾ ಇದೆ, ಉಪದ್ರವನ್ನು ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಸಮಯವನ್ನು ಅದು ತಗೊಳ್ತದೆ, ಎಲ್ಲಿ ನಮಗೆ ಎಷ್ಟು ಮಾಹಿತಿಗಳ ಸಂಗ್ರಹಕ್ಕೋಸ್ಕರ ಮೊಬೈಲನ್ನು ಉಪಯೋಗಿಸ್ಕೊಂಡು ಉಳಿದ ಹೊತ್ತಲ್ಲಿ ಮೊಬೈಲನ್ನು ದೂರ ಇಟ್ಟು ನಾವು ತಂದೆ ತಾಯಿಯವರೊಟ್ಟಿಗೆ ಮನೆಯವರೊಟ್ಟಿಗೆ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಇದ್ದುಕೊಂಡು ಅದರಿಂದ ಸದುಪಯೋಗ ಪಡ್ಕೊಂಡ್ರೆ ಮಾತ್ರ ಅದು ಏನಾಗ್ತದೆ, ಬದುಕಿಗೆ ಒಂದು ಜಸವನ್ನು ಕೊಡ್ತದೆ, ಒಂದು ನೆಮ್ಮದಿಯನ್ನು ಕೊಡ್ತದೆ, ಒಂದು ಬದುಕಿಗೆ ಒಂದು ಉಲ್ಲಾಸವನ್ನು ಉತ್ಸಾಹವನ್ನು ಕೊಡ್ತದೆ. ಹಾಗೆ ಈ ಹದಿಹರೆಯ ಸಂಕ್ರಮಣ ಕಾಲ ನಿಮ್ಮ ಬದುಕಿನಲ್ಲಿ ಅದೊಂದು ಉತ್ಕರ್ಷಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲಿ, ನಿಮ್ಮ ಬದುಕಿನಲ್ಲಿ ಒಂದು ಸುಖವನ್ನು ಸಂತೋಷವನ್ನು ನೆಮ್ಮದಿಯನ್ನು ಮುಂದಿನ ಬದುಕಿಗೆ ಕೊಡಲಿಕ್ಕೆ ಇದು ಒಂದು ವೇದಿಕೆ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಪ್ರೀತಿ ಇಟ್ಟು ಕೇಳಿದ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದ.